ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಕಲ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನ ನಾವು ಮೇ 31 ಅಂತಂದರೆ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಈ ಒಂದು ವಿಶಿಷ್ಟವಾದ ಎಪಿಸೋಡನ್ನು ನಿಮಗೆ ಬಿತ್ತರಿಸ್ತಾ ಇದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತಂಬಾಕಿನ ಮೂಲ ಮತ್ತು ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಇಂದು ನಮ್ಮ ಶ್ರೀ ಬಸವ ಟಿವಿಯ ಸ್ಟುಡಿಯೋದಲ್ಲಿ KLE ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರು ಇಲ್ಲಿಂದ ಡಾಕ್ಟರ್ ಶ್ರುತಿ ಈಶ್ವರ್ ರವರು ಆಗಮಿಸಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಶರಣ ಶರಣಾರ್ಥಿ. ಹೇಳಿ ಮೇಡಮ್, ಈ ಬಾರಿ ಅಂದರೆ ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಮತ್ತು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಬಾರಿ ಯಾವ ಒಂದು ಥೀಮನ್ನು ಕೊಟ್ಟಿದ್ದಾರೆ ಮತ್ತು ಈ ದಿನಾಚರಣೆಯ ಬಗ್ಗೆ ಒಂದು ಮಾಹಿತಿ ಕೊಡಿ. ಓಕೆ, 2018 ಇಸವಿಯ ವಿಶ್ವ ನೋ ಟೊಬ್ಯಾಕೋ ಡೇ ಥೀಮ್ ಏನಂದರೆ ತಂಬಾಕು ಮತ್ತು ಹೃದಯ ರೋಗ, ಲಂಗ್ ಕ್ಯಾನ್ಸರ್ ಮತ್ತು ಬಾಯಿನ ಕ್ಯಾನ್ಸರ್. ಸೊ ಬೇಸಿಕಲಿ ಈ ವರ್ಷ ತಂಬಾಕುಯಿಂದ ಆಗುವ ದುಷ್ಪರಿಣಾಮಗಳು, ಹೃದಯಕ್ಕೆ ಎಷ್ಟು ಹಾನಿಕಾರಕ ಅನ್ನೋದ್ರ ಬಗ್ಗೆ ಈ ವರ್ಷದ ಥೀಮ್. ಎವ್ರಿ ಇಯರ್ WHO ಪ್ರಕಾರ ಒಂದು ಥೀಮ್ನ ಇರ್ತದೆ, ಅದೇ ಥೀಮ್ ಮೇಲೆ ತುಂಬ ಪ್ರೋಗ್ರಾಮ್ಸ್ ನಡೀತದೆ. ಈ ವರ್ಷ ತಂಬಾಕು ಮತ್ತೆ ಫೋಕಸ್ ಇಸ್ ಆನ್ ಹಾರ್ಟ್ ಡಿಸೀಸ್. ಫೋಕಸ್ ಇಸ್ ಆನ್ ಹಾರ್ಟ್ ಡಿಸೀಸ್. ಯಾ, ಓಕೆ. ಈ ಡಿಸೀಸಸ್ ಯಾಕೆ ಈ ತರ ಥೀಮ್ಗಳನ್ನ ಇಡ್ತಾರೆ ಮೇಡಮ್, ಅಂದ್ರೆ ಉದ್ದೇಶ? ಅಂದರೆ ಪ್ರತಿ ಸಲ ಏನಕ್ಕೆ ಥೀಮ್ ಇರ್ತದೆ ಅಂದರೆ ವಿ ವರ್ಕ್ ಟುವರ್ಡ್ಸ್ ದ ಥೀಮ್. ಓಕೆ, ಸೊ ಬೇಸ್ಡ್ ಆನ್ ದ ಎಷ್ಟು ಬರ್ಡನ್ ಇದೆ ಡಿಸೀಸು, ಯಾವ್ಯಾವುದು ಜಾಸ್ತಿ ಇದೆ. ಕೆಲವು ಸಲ ಬಾಯಿನ ಓರಲ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾರೆ, ಕೆಲವು ಸಲ ಲಾಸ್ಟ್ ಇಯರ್ ಲಂಗ್ ಕ್ಯಾನ್ಸರ್ ಬಗ್ಗೆ ಇತ್ತು, ಮತ್ತು ಈ ಸಲ ಹಾರ್ಟ್ ಡಿಸೀಸ್ ಎಷ್ಟು ಬರ್ಡನ್ ಇರ್ತದೋ ಅದ್ರ ಬೇಸಿಸ್ ಮೇಲೆ ದೇ ಯೂಶಲಿ ಫಿಕ್ಸ್ ದ ಥೀಮ್. ಸೊ ಆ ಥೀಮ್ ಮೇಲೆ ಎಲ್ಲರೂ ವರ್ಕ್ ಮಾಡ್ತಾರೆ. ಅಂದರೆ ಫೋಕಸ್ ಇಸ್ ಇದನ್ನು ಆ ಗೋಲ್ನ, ಅಂದರೆ ಏನಾಗುತ್ತೆ ಅದರಿಂದ ಜನಕ್ಕೆ ಒಂದು ಮಾಹಿತಿನೂ ಸಿಗಬೇಕು, ಮತ್ತು ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಈ ಅಂದರೆ ಹೃದಯ ಮತ್ತು ಏನಂತ ಹೇಳಿದ್ರೆ ಇನ್ನೊಂದು ಹೃದಯಘಾತ, ಹೃದಯ ರೋಗ, ಲಂಗ್ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್, ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳು, ಹೃದಯಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ಎಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಓಕೆ, ಯಾಕೆ ಅಂದ್ರೆ ಸ್ಮೋಕಿಂಗ್ ಫಾರ್ಮ್ ಆಫ್ ಟೊಬ್ಯಾಕೋ ಜಾಸ್ತಿ ಆಗಿದೆ. ಸೊ ಅದರಿಂದ ಏನೇನು ಆಗ್ತದೆ ಹೃದಯಕ್ಕೆ ಅನ್ನೋದನ್ನ ನಾವು ಹೇಳ್ತೇವೆ. ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ ನಮ್ಮ ಹೊಗೆ ಸಪ್ಪು ಅಥವಾ ತಂಬಾಕು ಅಥವಾ ಕಡ್ಡಿಪುಡಿ ಅಂತ ಏನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಪರಿಚಿತವಾದ ಹೆಸರಿದು, ಇದರ ಮೂಲದ ಬಗ್ಗೆ ತಿಳಿಸಿ ನಮ್ಮ ಪ್ರೇಕ್ಷಕರಿಗೆ. ತಂಬಾಕಿನ ಮೂಲ ಇವತ್ತಿಂದಲ್ಲ, ಇದು ತುಂಬ ಹಳೆಯದು. ಅಂದರೆ ಇದರ ಮೂಲ ಕಂಡುಹಿಡಿಯಲಿಕ್ಕೆ ಹೋದರೆ 16ನೇ ಶತಮಾನದಲ್ಲಿ ತಂಬಾಕು ಫಸ್ಟ್ ಯೂಸ್ ಮಾಡ್ತಿದ್ದಿದ್ದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದಲ್ಲಿ. ಅದಾದಮೇಲೆ ನಮ್ಮ ಇಂಡಿಯಾಕ್ಕೆ, ಭಾರತಕ್ಕೆ ತಂಬಾಕು ಹೇಗೆ ಬಂತು, ಹೇಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಅನ್ನೋದ್ರ ಪ್ರಕಾರ, ಈ ಪೋರ್ಚುಗೀಸ್ ಮತ್ತು ಯುರೋಪಿಯನ್ಸ್, ಬ್ರಿಟಿಷರ್ಸ್ ಭಾರತಕ್ಕೆ ಬಂದಾಗ ಫಸ್ಟ್ ಅವರು ಸೇಲರ್ಸ್ ಆಗಿ ಬಂದಾಗ ತಂಬಾಕುನ ಸ್ಟಾರ್ಟ್ ಮಾಡಿದ್ರು, ಆವಾಗ ಮಾರಾಟ ಮಾಡಿದ್ರು. ಅದರಲ್ಲಿ ಫಸ್ಟ್ ಸಿಗರೇಟ್ ಅನ್ನೋ ಪದಾರ್ಥನ ಫಸ್ಟ್ ಮಾರಾಟ ಮಾಡಿದ್ದು, ಮತ್ತು ಫಸ್ಟ್ ಎಲ್ಲಿ ಮಾರಾಟ ಮಾಡಿದ್ದು ಅಂದರೆ ಗೋವಾದಲ್ಲಿ, ಇಂಡಿಯಾದಲ್ಲಿ ಗೋವಾದಲ್ಲಿ ಫಸ್ಟ್. ನಿಮ್ಗೆ ಗೊತ್ತಿದ್ರೆ ಇಂಡಿಯಾದಲ್ಲಿ ಗೋವಾದಲ್ಲಿ ಪೋರ್ಚುಗೀಸ್ ಎಲ್ಲ ತುಂಬ ಜಾಸ್ತಿ ಇರ್ತಿದ್ರು. ಸೊ ಪೋರ್ಚುಗೀಸ್ ಲೈಫ್ ಸ್ಟೈಲ್ ಸ್ಮೋಕಿಂಗ್ ಇದ್ರದ್ರಿಂದ, ಸೊ ಅದು ಹಾಗೆ ಒಂದು ಹ್ಯಾಬಿಟ್ ಆಗಿ ಬೆಳೀತು 17ನೇ ಶತಮಾನದಿಂದ. ಮತ್ತು ಇವತ್ತು ನೀವು ನೋಡಬೇಕು ಅಂದರೆ ಅದು ಅವತ್ತಿಂದ ಸ್ಟಾರ್ಟ್ ಆಗಿರೋದು ಇವತ್ತು ಎಷ್ಟು ತಕ್ಕ ಮಟ್ಟಿಗೆ ಬೆಳೆದಿದೆ ಅಂದರೆ, ಇಂಡಿಯಾ ಈಸ್ 3rd largest ಪ್ರೊಡ್ಯೂಸರ್ ಫಾರ್ ಟೊಬ್ಯಾಕೋ. ತಂಬಾಕು ಅಷ್ಟೇ, ಭಾರತ 3ನೇ ಸ್ಥಾನದಲ್ಲಿ ಉತ್ಪಾದಕರಾಗಿದ್ದಾರೆ. ಅದರಲ್ಲೂ ಒಂದು ಈ ದುಃಖದ ಸಂಗತಿ ಏನು ಅಂದರೆ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದರಲ್ಲಿ ಜಾಸ್ತಿ ಉತ್ಪನ್ನ ಮಾಡಲಾಗ್ತಾ ಇದೆ. ಸೊ ಇದು ನಮ್ಮ, ಇದು ತಂಬಾಕುನ ಮೂಲ. ತಂಬಾಕುನಲ್ಲಿ ಮತ್ತೆ ಬೇರೆ ಬೇರೆ ಸ್ಪೀಷೀಸ್ ಇರುತ್ತೆ. ತಂಬಾಕು ಅಂದರೆ ಏನೂ ಇಲ್ಲ, ಅದು ಒಂದು ಗಿಡನೇ, ಆ ಗಿಡದಲ್ಲಿರೋ ಒಂದು ಹೂವು. ಆ ಗಿಡದ ಎಲೆಗಳನ್ನ ತಗೊಂಡು ಅದ ಎಲೆನ ಒಣಗಿಸಿ ಅದನ್ನು ಸಿಗರೇಟಲ್ಲೋ ಇಲ್ಲ ಸ್ಮೋಕ್ಲೆಸ್ ಟೊಬ್ಯಾಕೋಲ್ಲೋ ಎಲ್ಲ ಥರದಲ್ಲೂ ಯೂಸ್ ಮಾಡ್ತಾರೆ. ಅದನ್ನು ನಾವು ಬಯಾಲಜಿಕಲ್ ನೇಮಿಂದ ಕರೆಯೋದಾದರೆ ನಿಕೋಟಿನಾ ಟೊಬ್ಯಾಕಮ್ ಅಂತ ಹೇಳ್ತೀವಿ. ಸೊ ಈ ನಿಕೋಟಿನ್ ಏನಿದೆಯಲ್ಲ, ಅದು ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಹಾನಿಕಾರಕ. ಈ ಹೊಗೆ ಸೊಪ್ಪು, ತಂಬಾಕು ಅಥವಾ ಈ ಕಡ್ಡಿಪುಡಿ ಅಂತ ನಾವೇನು ಕರಿತೀವಿ, ಇದರಲ್ಲಿ ಏನಿರುತ್ತೆ ಮೇಡಮ್? ತಂಬಾಕಲ್ಲಿ 2 ಥರ ಇದೆ.
ಒಂದು ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ, ಒಂದು ಸ್ಮೋಕಿಂಗ್ ಅಂದರೆ ಹೊಗೆ, ಒಂದು ಹೊಗೆ ರಹಿತ, ಒಂದು ಹೊಗೆ ಸಹಿತ. ಓಕೆ, ಸೊ ಎರಡರಲ್ಲೂ ಸುಮಾರು 7,000 ಕೆಮಿಕಲ್ ಇದೆ. ಅದರಲ್ಲಿ ಮೇಜರ್ ಒನ್ಸ್ ಅಂತ ತಗೊಂಡ್ರೆ 50 ವಿಷಯುಕ್ತವಾದ ಕೆಮಿಕಲ್ಸ್ಗಳಿರ್ತವೆ, ಇದಿರ್ತದೆ. ಅದರಲ್ಲಿ ನೀವು ರೇಟ್ ಮಾಡಬೇಕು ಅಂದರೆ ತುಂಬ ಎಡಿಕ್ಷನ್ ಬರೋವಂಥದ್ದು. ತಂಬಾಕಿನಲ್ಲಿ ಏನಿದೆ ಅದು ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಹಾನಿ ಮಾಡುತ್ತೆ ಅಂದರೆ ಅದರಲ್ಲಿರೋದು ನಿಕೋಟಿನ್. ಸೊ ನಿಕೋಟಿನ್ ಈಸ್ ದ ಮೇಜರ್ ಒನ್ ವಿಚ್ ಕಾಸಸ್ ಲೈಕ್ ಟಾಕ್ಸಿನ್ ಇಫೆಕ್ಟ್ ಅಂತ. ಅದನ್ನು ಬಿಟ್ಟು ದರ್ ಇಸ್ ಕಾರ್ಬನ್ ಮಾನಾಕ್ಸೈಡ್, ಆಲ್ಡಿಹೈಡ್ಸ್, ತುಂಬ ತುಂಬ ಹೀಗೆ ಎಲ್ಲನೂ ಹೇಳ್ಬೋದು. ನಾನು ಒಂದು ಆಡುಭಾಷೆಯಲ್ಲಿ ಹೇಳಬೇಕು ಅಂದರೆ ತಂಬಾಕುನಲ್ಲಿ ಏನಿದೆ ಅಂತ ನೀವು ಕೇಳಿದಾಗ, ನಮ್ಮ ಟಾಯ್ಲೆಟ್ ಕ್ಲೀನರಲ್ಲಿ ಏನಿದೆ, ನಾವು ಟಾರ್ ಹಾಕ್ತೀವಲ್ಲ ಅದರಲ್ಲಿ ಏನಿದೆ, ನೀವು ಇಂಡಸ್ಟ್ರೀಲಿ ಬಳಸ್ತಿರಲ್ಲ ಅದರಲ್ಲಿ ಏನಿದೆ, ಅದೆಲ್ಲ ನಿಮಗೆ ಸಿಗುವಂಥ ಸಿಗರೇಟ್ ಇಲ್ಲ ಹೊಗೆರಹಿತ ತಂಬಾಕುನಲ್ಲಿ ಇರ್ತದೆ. ಅದಕ್ಕೇ ಈಗ ಟಾರ್ನ ನೀವು ತಿನ್ಲಿಕ್ಕೆ ಆಗ್ತದೆ ಇಲ್ಲ, ನೀವು ಟಾಯ್ಲೆಟ್ ಕ್ಲೀನರ್ ಯೂಸ್ ಮಾಡಲಿರೋ ಫಿನಾಲ್ ಅದು ನಮ್ಮ ದೇಹದ ಒಳಗೆ ಹೋದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ, ಹಾನಿಕಾರಕ. ಸೊ ಅದರಿಂದ ನಾವೇನು ಹೇಳ್ತೀವಿ, ತಂಬಾಕು ಎಲ್ಲ ನಮ್ಮ ಆರ್ಗನ್ ಸಿಸ್ಟಮ್ಗೂ ಹಾನಿಯನ್ನು ಉಂಟು ಮಾಡ್ತದೆ. ಈಗ ತಂಬಾಕು ಅಥವಾ ಹೊಗೆಸೊಪ್ಪಿನಲ್ಲಿ ಎಷ್ಟು ಬಗೆಗಳಿವೆ? ಅದೇ ಹೇಳಿದ್ನಲ್ಲ, ಎರಡು ಬೇಸಿಕಲಿ ಟೊಬ್ಯಾಕೋ ಅಂದರೆ ಎರಡು ಸ್ಮೋಕಿಂಗ್ ಟೊಬ್ಯಾಕೋ, ಸ್ಮೋಕ್ಲೆಸ್ ಟೊಬ್ಯಾಕೋ. ಸ್ಮೋಕಿಂಗಲ್ಲಿ ಸಿಗರೇಟ್, ಸಿಗಾರ್, ಬೀಡಿ, ಪೈಪ್ ಸ್ಮೋಕಿಂಗ್ ಮತ್ತು ಹುಕ್ಕ ಎಲ್ಲ ಇದೆ. ಸ್ಮೋಕ್ಲೆಸ್ಸಲ್ಲಿ ನಿಮಗೆ ಪಾನ್, ಗುಟ್ಕಾ, ಚಿಲ್ಲಮ್, ಹೀಗೆ ಮಾವ, ಜರ್ದ, ಗುಟ್ಕಾ, ಜರ್ದ ಇದೆಲ್ಲ ಒಂದೇ. ಓಕೆ, ಸ್ನಫ್ ಅಂತ ಹೇಳ್ತೀವಿ ಹೀಗೆ ನಶೆ ಅಂತ ಹೇಳ್ತಾರಲ್ಲ, ಸೊ ದಟ್ ಇಸ್ ಸ್ನಫ್. ಸೊ ಇದರಲ್ಲಿ ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋಲ್ಲಿ ಸುಮಾರು 5,000 ಕೆಮಿಕಲ್ಗಳಿರುತ್ತೆ, ಸ್ಮೋಕಿಂಗ್ ಫಾರ್ಮಲ್ಲಿ 7,000 ಕೆಮಿಕಲ್ಸ್ ಇರ್ತದೆ. ಸೊ ಎರಡನ್ನು ನಾವು ನೋಡೋದಾದರೆ ಯಾವುದು ಯಾವುದಕ್ಕೂ ಕಮ್ಮಿ ಇಲ್ಲ. ಯಾವುದೇ ರೀತಿಯಲ್ಲಿ ನೀವು ತಂಬಾಕುನ ತಗೊಂಡ್ರೆ ಎರಡೂ ನಿಮ್ಮ ದೇಹಕ್ಕೆ ಸಮಾನ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ನಾವು ಕೇಳಿರೋ ಹಾಗೆ ಸ್ವಲ್ಪ ಉತ್ಕೃಷ್ಟ ಗುಣಮಟ್ಟದ ತಂಬಾಕು ಏನಿರುತ್ತೆ ಅದು ಈ ಸಿಗರೇಟ್ಗಳಿಗೆ ಅಥವಾ ಸಿಗಾರ್ಗಳಿಗೆ ಹೋಗುತ್ತೆ ಅಂತ. ಯಾಕಂದ್ರೆ ನಾವು ಹಂಗೆ ಜನರಲ್ ಆಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಅದರದ್ದು ಬೆಲೆ ಹೆಚ್ಚಿದೆ ಮಾರುಕಟ್ಟೆ. ಇನ್ನು ಕಡಿಮೆ ಅಂತಂದ್ರೆ ಈ ಗುಟ್ಕಾಗಳು ಸ್ವಲ್ಪ ಕಡಿಮೆ, ಇನ್ನೂ ಕಡಿಮೆ ಅಂದ್ರೆ ತಂಬಾಕು ಆತರ. ಅದರಲ್ಲೂ ಈ ಅಳಿದುಳಿದ ಪದಾರ್ಥಗಳಿಂದ ಅದನ್ನು ಕೂಡ ವೇಸ್ಟ್ ಮಾಡ್ದೇನೆ, ಅದನ್ನು ಕೂಡ ಬಿಡದೇನೆ, ಅದರಿಂದ ಕೂಡ ಈ ನಶ್ಯ ಪುಡಿ ಅಂತ ನಶ್ಯ ಸ್ನಫ್ ಅಂತ ಏನ್ ಹೇಳಿದ್ರೆ ಅದನ್ನ ಇದು ನಿಜಾನ ಅಂದ್ರೆ ಈ ರೀತಿನ. ಸೊ ಇದು ಏನಾಗ್ತದೆ ಅಂದ್ರೆ ಸಿಗರೇಟ್ ಏನಕ್ಕೆ ಬೆಲೆ ಜಾಸ್ತಿ, ಫಸ್ಟ್ ಆಫ್ ಆಲ್ ಸಿಗರೇಟ್ ಉತ್ಪನ್ನ ಮಾಡೋದ್ರಲ್ಲಿ ಸಿಗರೇಟ್ ಅಲ್ಲಿ ಏನಕ್ಕೆ ಸ್ವಲ್ಪ ಅದು ಬೆಟರ್ ಕ್ವಾಲಿಟಿ ಅಂದ್ರೆ ಸಿಗರೇಟ್ ಅಲ್ಲಿ ಒಂದು ಫಿಲ್ಟರ್ ಅಂತ ಇರ್ತದೆ, ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಒಂದು ಫಿಲ್ಟರ್ ಅಂತ ಇರ್ತದೆ, ಅದಕ್ಕೆ ಅದರದ್ದು ಕಾಸ್ಟ್ ಜಾಸ್ತಿ. ಬಟ್ ಆ ಫಿಲ್ಟರ್ ಇರೋದ್ರಿಂದ ಅದು ನಿಮ್ಗೆ ಏನು ಹಾನಿ ಉಂಟು ಮಾಡಲ್ಲ ಅನ್ನೋದು ಮಾತ್ರ ಸತ್ಯ ಸುಳ್ಳು. ಆಯ್ತಾ, ಅದು ಏನು ಆ ಥರ ಏನು ಇಲ್ಲ. ಮತ್ತೆ ಬೇರೆ ನೀವು ಹೇಳಿದ್ರೆ ಜರ್ದ 2 ರೂಪಾಯಿಗೆ ಸಿಗುತ್ತೆ, ಸಿಗರೇಟ್ ಆದರೆ 20 ರೂಪಾಯಿ 25 ರೂಪಾಯಿ ಪ್ಯಾಕೆಟ್ ಹಿಂಗೆ. ಸೊ ಅದೇನಿಲ್ಲ, ಎಲ್ಲದರಲ್ಲೂ ಇರೋದು ನಿಕೋಟಿನ್ನೇ ತಾನೆ. ಸೊ ನಿಕೋಟಿನ್ ಈಸ್ ಮೋಸ್ಟ್ ಇದು ಎರಡರಲ್ಲೂ. ನಿಕೋಟಿನ್ ನೀವು ಹೇಗೆ ತಗೊಳ್ರಿ, ಹೊಗೆಯಾಗಿ ತಗೊಳ್ರಿ, ಹೊಗೆ ರಹಿತವಾಗಿ ತಗೊಳ್ರಿ, ಅದು ನಿಮ್ಮ ದೇಹದಲ್ಲಿ ಅಷ್ಟೇ ಇದರಲ್ಲಿ ಇದು ಮಾಡುತ್ತೆ, ಹಾನಿಯನ್ನು ಉಂಟು ಮಾಡುತ್ತೆ. ಬಟ್ ಆದರೆ ಪ್ರೊಡಕ್ಷನಲ್ಲಿ ಇರೋದ್ರಿಂದ ಒಂದೊಂದು ಬೆಲೆಯಲ್ಲಿ ಬರ್ತದೆ ಅಷ್ಟೇ, ಬಟ್ ಹಾನಿ ಮಾತ್ರ ಸಮನಾಗಿ ಇದೆ. ಈಗ ನಮ್ಮ ದೇಹಾರೋಗ್ಯಕ್ಕೆ ಈ ತಂಬಾಕಿನಿಂದ ಅಥವಾ ಹೊಗೆಸೊಪ್ಪಿನಿಂದ ಆಗುವಂತಹ ದುಷ್ಪರಿಣಾಮಗಳು ಯಾವುವು? ತಂಬಾಕು ತಗೊಂಡಾಗ ಫಸ್ಟ್ ಏನಾಗ್ತದೆ, ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳು ಕಂಡು ಬರುತ್ತದೆ ಅಂತ ನಾನು ಹೇಳ್ತೇನೆ. ತಂಬಾಕುನ ನೀವು ಹೊಗೆಗೆ ಸಹಿತವಾಗಿ ಇಲ್ಲ ಹೊಗೆ ರಹಿತವಾಗಿ ತಗೊಂಡಾಗ ನಾನು ಹೇಳ್ದಂಗೆ ನಿಕೋಟಿನ್ ಏನು ಮಾಡುತ್ತೆ, ಇಟ್ ಗೋಸ್ ಥ್ರೂ ದ ಮೌತ್. ಓಕೆ, ಸ್ಕಿನ್, ಮೌತ್, ಲಂಗ್ಸ್, ಈಸೋಫಿಗಸ್, ಅನ್ನನಾಳ ಮತ್ತು ಲಂಗ್ಸ್ಗೆ ಹೋಗ್ತದೆ. ಹೋದಾಗ ಏನಾಗುತ್ತೆ, ನಿಕೋಟಿನ್ ಅನ್ನೋದು ನಮ್ಮ ರಕ್ತ ಮತ್ತು ರಕ್ತನಾಳಗಳ ಜೊತೆಗೆ ಸೇರಿ ನಮ್ಮ ಮೆದುಳನ್ನು ಎಂಟ್ರ್ ಮಾಡಿ ಮೆದುಳಲ್ಲಿ ಏನಾಗುತ್ತೆ, ನಿಕೋಟಿನಲ್ಲಿ ಮೆದುಳು ಇದಾದಾಗ ಡೋಪಮೀನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಆ ಡೋಪಮೀನ್ ಏನು ಮಾಡುತ್ತೆ ಅಂದರೆ, ಡೋಪಮೀನ್ ವಿಲ್ ಗಿವ್ ಒಂಥರ ಪ್ಲೆಷರ್ ಫೀಲಿಂಗ್ ಬರ್ತದೆ. ಡೋಪಮೀನ್ ರಿಲೀಸ್ ಆದಾಗ ಮನುಷ್ಯನಿಗೆ ಒಂದು ಪ್ಲೆಷರ್ ಫೀಲಿಂಗ್ ಬರ್ತದೆ. ಆ ಪ್ಲೆಷರ್ ಫೀಲಿಂಗ್ ಬಂದಾಗ ಏನಾಗುತ್ತೆ, ಒಬ್ಬ ಮನುಷ್ಯ ಪದೇ ಪದೇ ಅದನ್ನು ಬಳಸಬೇಕು ಅನ್ನೋ ಒಂದು ಇಷ್ಟ ಅಂದರೆ ಒಂದು ಆಸೆ, ಒಂದು ಕ್ರೇವಿಂಗ್ ಅನ್ನೋದು ಇದಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಅಪಾರ್ಟ್ ಫ್ರಮ್ ಡೋಪಮೀನ್, ಈ ನಿಕೋಟಿನ್ ರಕ್ತ ಮತ್ತು ರಕ್ತನಾಳಗಳಲ್ಲಿ ಇದಾದಾಗ
ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಓಕೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗ್ತದೆ. ಹಿಂಗೆ ಬ್ಲಡ್ ಪ್ರೆಷರು ಎಲ್ಲ ಜಾಸ್ತಿ ಆದಾಗ ಮತ್ತೆ ನಮ್ಮ ಕಿಡ್ನಿ ಮೇಲೆ ಓವರ್ ಲೋಡ್ ಆಗ್ತದೆ. ಇದೆಲ್ಲ ಚೇಂಜಸ್ಸು ಬಾಡಿಲಿ ಕಾಲ ನೋಡ್ಬರ್ತೀರಾ ನೀವು. ಸೊ ಇದು ಸೊ ಬ್ರೈನ್ ಮತ್ತು ಹಾರ್ಟ್ ಮೇಲೆ ಅಂದರೆ ಇದು ಮಾಡಿದಾಗ ಏನಾಗ್ತದೆ ಅಂದರೆ ನಿಮ್ಗೆ ಆಗೋ ಡಿಸೀಸಸ್ಸು ಅಂದರೆ ಹೆಡ್ ಟು ಟೋ ಅಂತ ಹೇಳ್ಬೋದು, ನಿಮ್ಮ ಕೂದಲುಗಳ ಮೇಲೆ ಪರಿಣಾಮ ಬೀಳುತ್ತೆ, ಕಣ್ಣುಗಳ ಮೇಲೆ ಪರಿಣಾಮ ಬೀಳುತ್ತೆ, ಕಣ್ಣು ಮಂಜಾಗೋದು, ಮತ್ತು ನಿಮ್ಮ ಚರ್ಮ ಅಂದರೆ ಡ್ರೈ ಸ್ಕಿನ್, ಓಕೆ, ಮೂಗಿನ ಕ್ಯಾನ್ಸರು, ಮತ್ತು ಬಾಯಿಗೆ ಬಂದರೆ ತುಟಿಗಳ ಕ್ಯಾನ್ಸರು, ಬಾಯಲ್ಲಿ ಕ್ಯಾನ್ಸರ್ ಆಗ್ಬೋದು, ಹುಣ್ಣುಗಳಾಗ್ಬೋದು, ವಿಚ್ ಇಸ್ ಲೈಕ್ ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ನಾವು ಹೇಳ್ತೀವಿ, ಅದಾಗ್ತದೆ. ಮತ್ತು ಗಂಟಲಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್. ಬೇಸಿಕಲಿ ಏನಾಗುತ್ತೆ, ನಿಕೋಟಿನ್ ಹೊಗೆ ಸೇದಿ 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 ನಿಮಗೆ ಲಂಗ್ಸು ಒಂಥರ ಇಂಪ್ಯೂರ್ ಆಗ್ತದೆ, ಓಕೆ. ಸೊ ಆ ಕೆಮಿಕಲ್ಸ್ ಏನಾಗುತ್ತೆ ಲಂಗ್ಸಲ್ಲಿ ಹೋದಾಗ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಲಂಗ್ಸ್ ಇಟ್ ಬಿಕಮ್ಸ್ ವೆರಿ ಇಂಪ್ಯೂರ್. ಸೊ ಅಲ್ಲಿಂದ ನಿಮಗೆ ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಆನ್ ದ ಕಿಡ್ನಿ, ಮತ್ತು ಬೋನ್ಗಳು ವೀಕ್ ಆಗ್ತದೆ. ಹೀಗೆ ಸುಮಾರು ಹೆಡ್ ಟು ಟೋ ಅಂದಂಗೆ ನಿಮ್ಮ ದೇಹದ ಎಲ್ಲ ಭಾಗಗಳಿಗೂ ಟೊಬ್ಯಾಕೋ ಅನ್ನೋದು ಹಾನಿಯನ್ನು ಉಂಟು ಮಾಡ್ತದೆ. ಈಗ ಮುಂದೆ ನಾವು ನೋಡೋದಾದರೆ ಈ ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವೇನು ಕರಿತೀವಿ ಆಂಗ್ಲ ಭಾಷೆಯಲ್ಲಿ, ಇದ್ರ ಬಗ್ಗೆ ವಿವರಿಸಿ. ಅಂದರೆ ಈಗ ಬರೇ ಸ್ಮೋಕ್ ಮಾಡೋರು ಅಥವಾ ಸಿಗರೇಟನ್ನು ತಾವು ಖುದ್ದಾಗಿ ಸೇದೋರು ಅಷ್ಟೇ ಅಲ್ಲ, ಅವರೊಟ್ಟಿಗೆ ಇರುವಂಥವ್ರಿಗೆ ಕೂಡ ತುಂಬ ಹಾನಿ ಇದೆ ಇದರಿಂದ, ಅದ್ರ ಬಗ್ಗೆ ವಿವರ. ಸೊ ಇದಕ್ಕೇನು ಹೇಳ್ತೀನಿ ನಾನು ಅಂದರೆ, ಈಗ ಒಂದು ಮನೇಲಿ ಒಬ್ಬ ಪುರುಷ ಸ್ಮೋಕ್ ಮಾಡಿದ್ರೆ ಆ ಮನೇಲಿ ಇರೋರು ಆ ಎನ್ವೈರನ್ಮೆಂಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ನಾವು ಈಗ ನೀವು ಸ್ಮೋಕ್ ಮಾಡ್ತಿರೋ ಇಲ್ಲೋ, ನಾವು ಸ್ಮೋಕ್ ಮಾಡಿದವ್ರ ಜೊತೆ ಕೂತ್ಕೊಂಡಾಗ ಆ ಸ್ಮೋಕಿಂಗಿಂದ ಬಂದಿರುತ್ತಲ್ಲ ಹೊಗೆ, ಅದು ಕಾಲಕ್ರಮೇಣ 30 ನಿಮಿಷಗಳ ಕಾಲ ಒಂದು ರೂಮ್ನಲ್ಲಿ ಇರುತ್ತೆ. ಸೊ ನೀವು ಆ 30 ನಿಮಿಷದಲ್ಲಿ ಎಷ್ಟು ಸಲ ಉಸಿರು ತೊಗೊಂಡಿರ್ತೀರ ಇದಾಗುತ್ತೆ. ಸೊ ಆ ಹೊಗೆ ನಿಮಗೆ ಇಂಡೈರೆಕ್ಟ್ಲಿ ಒಳಗೆ ಹೋಗೇ ಹೋಗುತ್ತೆ. ಹೋದಾಗ ಏನಾಗುತ್ತೆ, ನಿಮಗೆ ಪ್ಯಾಸಿವ್ ಸ್ಮೋಕಿಂಗಿಂದ ಆಗೋ ಇಫೆಕ್ಟ್ಸು ಆ್ಯಕ್ಟಿವ್ ಸ್ಮೋಕಿಂಗಿಂತ ಜಾಸ್ತಿ. ಅಂದರೆ ನೀವು ಸೇದೋದಕ್ಕಿಂತ ಸೇದಿಲ್ದಲ್ಲೇ ಇರೋದೇ ಜಾಸ್ತಿ ಹಾನಿಕಾರಕ. ಈ ಪ್ಯಾಸಿವ್ ಸ್ಮೋಕಿಂಗಲ್ಲಿ ಬೇಸಿಕಲಿ ಮಕ್ಕಳಿಗೆ ಜಾಸ್ತಿ ಹಾನಿಕಾರಕ ಆಗುತ್ತೆ, ಮತ್ತು ಮಹಿಳೆಯರಿಗೆ ಜಾಸ್ತಿ ಹಾನಿಕಾರಕ ಆಗುತ್ತೆ. ಇನ್ನೊಂದೇನು ಅಂದರೆ, ನೀವು ನೋಡ್ತಾ ಇದ್ರೆ ಫೀಮೇಲ್ಸ್ಗೆ ಅಂದರೆ ಮಹಿಳೆಯರಿಗೆ, ಮತ್ತು ಎಲ್ಲ ನಮ್ಮ ದೇಶದಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿರೋದ್ರಿಂದ ಅದು ಇನ್ನೂ ಆ್ಯಡೆಡ್ ಇಫೆಕ್ಟ್ ಮಾಡುತ್ತೆ. ಅಂದರೆ ಪ್ಯಾಸಿವ್ ಸ್ಮೋಕಿಂಗಿಂದ ನಿಮಗೆ ಸರಿಸಮನಾದ ಅಂದರೆ ಸ್ಮೋಕ್ ಮಾಡಿದಾಗ ಎಷ್ಟು ಇಫೆಕ್ಟ್ಸ್ ಇರುತ್ತೋ ಅಷ್ಟೇ ಇಫೆಕ್ಟ್ಸು ಸ್ಮೋಕ್ ಮಾಡಲಿಲ್ಲದಾಗ ಕೂಡ ಇರ್ತದೆ. ಈಗ ಮುಂದುವರೆದ ನೋಡೋದಾಯ್ತು ಅಂದರೆ ಡಾಕ್ಟರ್, ಇವಾಗ ಪ್ರತಿ ವರ್ಷ ನಮ್ಮ ವಿಶ್ವದಾದ್ಯಂತ ಅಂತ ನೋಡಿದರೆ ಅಥವಾ ನಮ್ಮ ದೇಶದಲ್ಲಿ ನೋಡಿದರೆ ಈ ತಂಬಾಕು ಸೇವನೆಯಿಂದ ಆಗುತ್ತಿರುವ ಸಾವಿನ ಸಂಖ್ಯೆಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಸಾವಿನ ಸಂಖ್ಯೆ ಅಂದರೆ ವರ್ಲ್ಡ್ ವೈಡ್ ತೊಗೊಂಡ್ರೆ ದೇರ್ ಆರ್ ಮೋರ್ ದೆನ್ 7 ಮಿಲಿಯನ್ ಡೆತ್ಸ್ ಡ್ಯೂ ಟು ಟೊಬ್ಯಾಕೋ. ಆಮೇಲೆ ನೀವು ಕಾಯಿಲೆಗಳನ್ನ ನೀವು ರೇಟಿಂಗ್, ಡಿಸೀಸಸ್ನ ನೀವು ರೇಟಿಂಗ್ ಮಾಡಿದ್ರೆ ಇವತ್ತು ಎಲ್ಲ ವಿಶ್ವದಂತ ಮತ್ತು ನಮ್ಮ ಇಂಡಿಯಾದಲ್ಲಿ ಎಲ್ಲ ನೋಡಿದ್ರೆ ಕ್ಯಾನ್ಸರ್ ಡ್ಯೂ ಟು ಟೊಬ್ಯಾಕೋ ಆರ್ ಟೊಬ್ಯಾಕೋ ರಿಲೇಟೆಡ್ ಡಿಸೀಸಸ್ ಆರ್ 3ನೇ ಸ್ಥಾನದಲ್ಲಿ ಇದೆ, ಓಕೆ. ಸೊ ಅದು ಯಾವ ಥರನಾರೂ ಆಗಿರ್ಬೋದು, ಬಾಯಿನ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಡಿಸೀಸಸ್ ಆಗಿರ್ಬೋದು, ಯಾವ ಥರನಾದರೂ ಆಗಿರ್ಬೋದು, ಅದರಲ್ಲಿ ಪುರುಷರಿಗೆ ಇನ್ನೂ ಜಾಸ್ತಿ 30-35% ಅಂತಾರೆ, ಕೆಲವರು 50% ಅಂತಲೇ ಗ್ರೇಡ್ ಮಾಡಿದ್ದಾರೆ. ಮಹಿಳೆಯರಿಗೆ 5-10% ಕ್ಯಾನ್ಸರ್ ರೇಟ್ಸ್ ಟೊಬ್ಯಾಕೋಯಿಂದ ಆಗೋ ಕಾಯಿಲೆಗಳು, ಓಕೆ. ಸೊ ಇದರಲ್ಲಿ ನೀವು ವಯಸ್ಸಿನ ಇದನ್ನು ತೊಗೋಬೇಕು ಅಂದರೆ, ಮುಂಚೆ ಎಲ್ಲ ತಂಬಾಕುಯಿಂದ ಬರೋ ಕಾಯಿಲೆಗಳು ಯೂಶಲಿ ನೀವು ಮಧ್ಯವಯಸ್ಕರಲ್ಲಿ ನೋಡ್ತಿದ್ರಿ, ಅಂದರೆ 5th to 7th decade ಆರ್ 6th decade ಆಫ್ ಲೈಫ್, ಅಂದರೆ 50 ವರ್ಷ ಆದಮೇಲೆ. ಇವತ್ತಿನ ಇದರಲ್ಲಿ ನೀವು ಅದನ್ನು 20 ವರ್ಷದಿಂದಲೇ ನೋಡ್ಬೋದು. ಅಂದರೆ ಯಂಗ್ಸ್ಟರ್ಸ್ ತುಂಬ, ಅಂದರೆ ಯುವ ಜನತೆ ತುಂಬ ತಂಬಾಕು ಸೇವನೆ ಮಾಡ್ತಿರೋದ್ರಿಂದ ಕಾಯಿಲೆ ಇನ್ನು ಮುಂದೆ, ಅಂದರೆ ಸಣ್ಣ ಇದರ ಏಜ್ ಗ್ರೂಪಲ್ಲೂ ನೀವು ಕಂಡು ಬರ್ತಾ ಇದ್ದೀರ. ಆಮೇಲೆ ಪ್ರೋಗ್ರೆಸ್ ಆಫ್ ದ ಡಿಸೀಸ್, ಅಂದರೆ ಇದ್ರ ಪ್ರೋಗ್ರೆಷನ್ನು ಸಣ್ಣ ಅಂದರೆ ಚಿಕ್ಕ ವಯಸ್ಸಿರೋರಲ್ಲಿ ತುಂಬ ಹಾನಿಕಾರಕ ಕಂಪ್ಯಾರಿಟಿವ್ಲಿ, ಮಧ್ಯವಯಸ್ಕರಿಗಿಂತ ಚಿಕ್ಕ ವಯಸ್ಸು ಇರೋರಿಗೆ ತುಂಬ ಹಾನಿಕಾರಕ ಉಂಟು ಮಾಡುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, every 6 seconds ಒಂದು ಮನುಷ್ಯ ತಂಬಾಕಿನಿಂದ ಸಾವನ್ನಪ್ಪುತ್ತಾ ಇದ್ದಾರೆ. 6 ಸೆಕೆಂಡಿಗೆ
ಯೋಚನೆ ಮಾಡಬಹುದು ಎಷ್ಟು ಮಟ್ಟಿಗೆ ಹೋಗಿದೆ. ಆಮೇಲೆ ಇಂಡಿಯಾದಲ್ಲಿ 12% ಅಂತ ಹೇಳ್ತೀವಿ ನಾವು, 12% ಇಟ್ ಟೇಕ್ಸ್ 12% ಆಫ್ ದ ಡಿಸೀಸಸ್ ಡ್ಯೂ ಟು ಟೊಬ್ಯಾಕೋ. ಈಗ ಮುಂದುವರೆದು ನಾವು ನೋಡೋದಾದ್ರೆ ಡಾಕ್ಟರ್, ಇಂದಿನ ಒಂದು ಮಾಡರ್ನ್ ಡೇ ಅಲ್ಲಿ ಅಥವಾ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋದು ಮಹಿಳೆಯರು ಮತ್ತು ಪುರುಷರು ಇಬ್ಬರು ಹೆಚ್ಚು ಕಡಿಮೆ ಸರಿಸಮಾನವಾಗಿ ತಂಬಾಕನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಮಹಿಳೆಯರಲ್ಲಿ ಈ ತಂಬಾಕಿನಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ವಿವರಣೆ ನೀಡಿ. ಪುರುಷರಾಗಲಿ ಮಹಿಳೆಯರಾಗಲಿ ಒಂದೇ, ಪುರುಷರಿಗೆ ಏನಾಗ್ತದೋ ಅದೇ ಮಹಿಳೆಯರಿಗೂ ಚೇಂಜಸ್ ಆಗ್ತದೆ. ಅಂದರೆ ಅದು ಸೇಮ್ ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬೋದು, ಎಲ್ಲ ಹಾರ್ಟ್ ರಿಲೇಟೆಡ್ ಜಾಸ್ತಿ ಡಿಸೀಸಸ್ ಎಲ್ಲನೂ ಜಾಸ್ತಿ ಇರ್ತದೆ. ಕಿಡ್ನಿಗೂ ಸೇಮ್ ಸರಿಸಮಾದ ಎಫೆಕ್ಟ್ ಇರ್ತದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಇನ್ನೊಂದೇನಂದರೆ, ಈಗ ಪ್ರೆಗ್ನೆಂಟ್ ಇದ್ದಂಥ ಮಹಿಳೆಯರು ಸಿಗರೇಟ್ ಇಲ್ಲ ಏನಾದ್ರು ಸ್ಮೋಕ್ಲೆಸ್ ಫಾರ್ಮ್ ಆಫ್ ಟೊಬ್ಯಾಕೋ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಹುಟ್ಟೋ ಮಗು ಮೇಲೇನು ಸಹ ಇಫೆಕ್ಟ್ ತೋರಿಸುತ್ತೆ. ಅಂದರೆ ಹುಟ್ಟೋ ಮಗುಗೆ ಹೃದಯ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ಸ್ಟಿಲ್ ಬರ್ತ್ಸ್ ಆಗ್ಬೋದು. ಹುಟ್ಟೋ ಮಗು ತುಂಬ ಕಮ್ಮಿ ತೂಕ ಅಂದರೆ ಲೋ ಬರ್ತ್ ವೇಟ್ ಅಂತ ನಾವೇನು ಹೇಳ್ತೀವಿ ಅದು. ಆಮೇಲೆ ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಅಲರ್ಜೀಸ್ ಜಾಸ್ತಿ ಆಗುತ್ತೆ. ಇನ್ನೊಂದೇನು ಅಂದರೆ ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಅಂದರೆ ಹುಟ್ಟಿದ ತಕ್ಷಣ ಮಗು ಸಾಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವೆಲ್ಲವೂ ಜಾಸ್ತಿ ಮಹಿಳೆಯರಲ್ಲಿ. ಇವತ್ತು ನೀವು ನೋಡಿದ್ರೆ ತಂಬಾಕುಯಿಂದ ಆಗೋ ಕ್ಯಾನ್ಸರ್ 4th position ಅಲ್ಲಿದೆ. ಮಹಿಳೆಯರಲ್ಲಿ ಜಾಸ್ತಿ ಕ್ಯಾನ್ಸರ್ ಇರೋದು ಸರ್ವೈಕಲ್ ಕ್ಯಾನ್ಸರ್ ಫಸ್ಟ್ ಮೊದಲನೇ ಸ್ಥಾನದಲ್ಲಿ, 2nd ಸ್ಥಾನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಅದನ್ನು ಬಿಟ್ಟು ಇವತ್ತಿನ ಅಂದರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ಗೆ ಇನ್ನೊಂದೇನಾಗುತ್ತೆ ಅಂದರೆ, ಮಹಿಳೆಯರು ಎಲ್ಲ ಇವತ್ತು ನಾವು ಪುರುಷರಿಗಿಂತ ಕಮ್ಮಿ ಏನು ಅಲ್ಲ ಅನ್ನೋದು, ಇಲ್ಲ ನಮ್ಮ ಫ್ರೀಡಮ್ನ ಇದನ್ನು ಮಾಡ್ಕೊಳೋದಕ್ಕೆ ದೇ ಆರ್ ಗೆಟಿಂಗ್ ಇನ್ವಾಲ್ವ್ ವಿತ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್. ಒಂದು ಕುಡಿಯೋದಿರ್ಬೋದು, ಒಂದು ಸಿಗರೆಟ್ ಸೇದೋದಿರ್ಬೋದು, ಡ್ರಗ್ ಎಡಿಕ್ಷನ್ ಇರ್ಬೋದು, ಇವೆಲ್ಲವೂ ನಿಮ್ಮ ಬಾಡಿಗೆ ಅದೇ ರೀತಿಯಲ್ಲಿ ಎಫೆಕ್ಟ್ನ ತೋರಿಸ್ತದೆ. ನಾವು ಮಹಿಳೆಯರಷ್ಟೇ ಅಲ್ಲ, ಹುಟ್ಟೋ ಮಗು ಮೇಲೂ ಇಫೆಕ್ಟ್ ಆಗುತ್ತೆ. ಎಲ್ಲರೂ ನಾವೆಲ್ಲರಿಗೂ ಅದು ಅನ್ವಯ ಆಗುತ್ತೆ. ಅಂದ್ರೆ ನಾವು ಯಾವ ಒಂದು ವಾತಾವರಣದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು, ಅದರಲ್ಲೂ ಕೂಡ ನಮ್ಮ ಗರ್ಭಿಣಿ ಮಹಿಳೆಯರು ತಾವು ಇರುವಂತಹ ಸ್ಥಳನ ಆಯ್ದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಈಗ ತಾನೇ ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ತಿಳ್ಕೊಂಡಿದೀವಿ. ಅವ್ರು ಮಾಡದೇ ಇರೋ ತಪ್ಪಿಂದ ಅಂದ್ರೆ ಪಕ್ಕದ ಮನೇಲಿ ಯಾರೋ ಇರ್ತಾರೆ, ಅಥವಾ ಒಂದ್ ಯಾವುದೋ ಒಂದು ಪಾನ್ ಶಾಪ್ ಸಿಗರೆಟ್ ಶಾಪ್ ಪಕ್ಕದಲ್ಲೇ ಇರುತ್ತೆ, ಅಲ್ಲಿದ್ರು ಕೂಡ ಅವರಿಗೆ ಪರಿಣಾಮ ತುಂಬಾ ಬೀರುತ್ತೆ ಅಲ್ವಾ? ಸ್ಮೋಕಿಂಗ್ ಇಂದ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಮುಂದುವರೆದು ನಾವು ನೋಡೋದಾದ್ರೆ ತಂಬಾಕು ಸೇವನೆ ದಿನೇ ದಿನೇ ಹೇಗೆ ಹೆಚ್ಚುತ್ತಾ ಇದೆ, ಮತ್ತೆ ಯಾಕೆ ಇದರ ಕಾರಣ ಏನು ಹೆಚ್ಚಾಗ್ತಿರೋದು? ದಿನೇ ದಿನ ಹೆಚ್ಚಾಗ್ತಿರೋದ್ರಲ್ಲಿ ಫಸ್ಟ್ ಕಾರಣ ಬಂದ್ಬಿಟ್ಟು ಲೈಫ್ ಸ್ಟೈಲ್, ಚೇಂಜಿಂಗ್ ಲೈಫ್ ಸ್ಟೈಲ್. ಅಂದರೆ ನಾವು ವೆಸ್ಟರ್ನೈಸೇಷನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊತಿರೋದ್ರಿಂದ ಇವತ್ತು ಎಲ್ಲ ವಿ ವಾಂಟ್ ಫ್ರೀಡಮ್, ವಿ ವಾಂಟ್ ಚೇಂಜ್ ಇನ್ ದ ಲೈಫ್. ಇನ್ನೊಂದೇನು ಅಂದರೆ ನಮ್ಮ ಜೀವನ ಕ್ಷಣಿಕ, ಇದನ್ನು ಈಗನೇ ಎಂಜಾಯ್ ಮಾಡೋಣ ಅನ್ನೋದು ಒಂದು ನಮ್ಮ ಯುವ ಪೀಳಿಗೆಯಲ್ಲಿ ಮತ್ತು ಎಲ್ಲರಿಗೂ ಬಂದಿದೆ. ಆಮೇಲೆ ಎಲ್ಲರೂ ಸರಿಸಮನಾಗಿ ದುಡಿಮೆಯನ್ನು ಮಾಡ್ತಿರೋದ್ರಿಂದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದೇ ರೀತಿಯ ಒಂದು ದುಶ್ಚಟಕ್ಕೆ ಈಡಾಗಿದ್ದಾರೆ. ಮತ್ತು ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಈಗ ಇಟ್ ಇಸ್ ಎ ಸ್ಟೈಲ್, ಫ್ಯಾಷನ್ ಐಕಾನ್ ಆಗಿರ್ಬೋದು. ಯಾರೋ ಹಾಲಿವುಡ್ ಸ್ಟಾರ್ ಇಲ್ಲ ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಸಿಗರೆಟ್ ಸೇದ್ದ, ನಾನು ಯಾಕೆ ಸೇದ್ಬಾರ್ದು ಅನ್ನ. ಈಗ ನಾವೇನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಒಬ್ಬರನ್ನ ಒಂದು ಗೋಲ್ ಇಲ್ಲ ಟಾರ್ಗೆಟ್ ಆಗಿ ಇಟ್ಕೊಂಡು ಅವ್ರ ಥರನೇ ಆಗಬೇಕು ಅಂತೀವಿ. ಅದು ನಮ್ಮ ಯಂಗ್ಸ್ಟರ್ಸ್ ಏನಿರ್ತಾರಲ್ಲ, ಅವರು ಬೇಗ ಫ್ಯಾಸಿನೇಟ್ ಆಗ್ತಾರೆ ಒಂದನ್ನು. ಅಂದರೆ ಯಂಗ್ಸ್ಟರ್ಸ್ ಏನಿರ್ತಾರೆ, ಅವ್ರು ತುಂಬ ಒಂದನ್ನು ಕಾಪಿ ಮಾಡಲಿಕ್ಕೆ ನೋಡ್ತಾರೆ. ಸೊ ಅದೊಂದು ಯಂಗ್ಸ್ಟರ್ಸಲ್ಲಿ ಬರ್ತಿರೋದು ಅದು. ಅದಾದಮೇಲೆ ಪಿಯರ್ ಪ್ರೆಷರಿಂದನೂ ಆಗ್ಬೋದು. ನನ್ನ ಫ್ರೆಂಡ್ಸ್ ಸೇರ್ತಾರೆ, ನಾನು ಯಾಕೆ ಸೇರ್ಬಾರ್ದು, ನನ್ನ ಫ್ರೆಂಡ್ಸ್ ಇದನ್ನು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು. ಮಧ್ಯವಯಸ್ಕರಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಅಂದರೆ ವರ್ಕ್ ಪ್ರೆಷರಿಂದ, ತುಂಬ ಒಂದು ವರ್ಕ್ ರಿಲೇಟೆಡ್ ಒತ್ತಡದಿಂದ, ಸ್ಟ್ರೆಸ್ಸಿಂದ, ಇಲ್ಲ ನಮಗೆ ಕೆಲಸ ಮಾಡ್ತಿರೋದ್ರ ತಕ್ಕನಾಗಿ ದುಡಿಮೆ ಇಲ್ಲ, ಎಕಾನಮಿ ಇದರಿಂದ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಡಿಪ್ರೆಷನ್ಗೆ ಒಳಗಾಗಿ ಏನೋ ಒಂದು ಇದರ ಒತ್ತಡದ ಮೇಲೆ ಯಾವುದೇ ರೀತಿಯಲ್ಲಾಗಲಿ ಇಲ್ಲ ಸಿಗರೆಟ್ ಸೇದೋದು ಇಲ್ಲ ಕುಡಿಯೋದು ಇಲ್ಲ ಡ್ರಗ್ಸ್ ಇವೆಲ್ಲ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಇವೇ ಕೆಲವು ಕಾರಣಗಳು ನಮ್ಮ ಏದಾರು ಒಂದು ರೀತಿಯ ದುಶ್ಚಟಕ್ಕೆ ಈಡಾಗಲು ಇವೆಲ್ಲವೂ ಒಂದು ಕಾರಣಗಳು. ಈಗ ಮುಂದುವರೆದು ನೋಡೋದಾದ್ರೆ ಡಾಕ್ಟರ್, ಯಾವ ಪ್ರದೇಶಗಳಲ್ಲಿ ತಂಬಾಕು ಸೇವನೆ ಹೆಚ್ಚಾಗಿ ಕಂಡುಬರುತ್ತೆ?
ತಂಬಾಕು ಸೇವನೆ ಹೆಚ್ಚು ಅಂದರೆ ಪ್ರೊಡಕ್ಷನ್ ಹೇಳ್ಬೋದು ತಂಬಾಕು ಸೇವನೆ ಅಂದರೆ ಎಲ್ಲಿ ಹೆಚ್ಚು ಜನ ಯಾವ ಪ್ರದೇಶಗಳಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಅಥವಾ ಆಧಾರದ ಮೇಲೆ ಏನಾದರೂ ನಾವು ಹೆಚ್ಚು ಅಂದರೆ ಯು ಪಿ ಬಿಹಾರ್ ಎಲ್ಲ ಕಡೆ ಇದೆ ಹಾಗೆ ಹೇಳಲಿಕ್ಕೆ ಇದು ಆಗಲ್ಲ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಗೌರ್ಮೆಂಟ್ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಂದರೆ ಈಗ ಸ್ಮೋಕ್ ಫ್ರೀ ಏರಿಯಾ ಸ್ಮೋಕ್ ಫ್ರೀ ಸ್ಟೇಟ್ಸ್ ಅಂತ ಅಂದರೆ ಅದರಲ್ಲಿ ನಿಮಗೆ ಸಿಕ್ಕಿಂ ಫಸ್ಟ್ ಒಂದು 2003 ದೇ ಅಡಾಪ್ಟೆಡ್ ಸ್ಮೋಕ್ ಫ್ರೀ ಸ್ಟೇಟ್ ಅನ್ನೋದನ್ನು ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್ ಶಿಮ್ಲಾದಲ್ಲಿ ಕರ್ನಾಟಕ 2013 ಟ್ರೈ ಮಾಡಿದ್ದಾರೆ ಅಂದರೆ ಸ್ಮೋಕ್ ಫ್ರೀ ಇದಾಗಲಿಕ್ಕೆ ಮತ್ತೆ ಇವೆಲ್ಲ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತವೆ ಮತ್ತು ಇದರಿಂದ ಏನಾದರೂ ಯಶಸ್ಸು ಯಶಸ್ಸು ಅಂದರೆ ಈಗ ಒಂದು ಗೌರ್ಮೆಂಟ್ ಸರ್ಕಾರ ಒಂದು ಲಾನ ತಂದ್ರೂ ಏನಾಗ್ತಾ ಇದೆ ಅಂದರೆ ಸರ್ಕಾರ ಲಾ ತಂದಿದೆ 18 ವಯಸ್ಸಿನ ಒಳಗಿರೋರು ತಂಬಾಕು ಸೇವನೆ ಮಾಡಬಾರ್ದು ಸ್ಮೋಕಿಂಗ್ ಮಾಡಬಾರ್ದು ಜರ್ದಾ ತೊಗೊಬಾರ್ದು ಅಂತ ಮತ್ತು ಸೆಕೆಂಡ್ ಒನ್ ಏನು ಅಂದರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ನು ಇದರಲ್ಲೆಲ್ಲ ಸ್ಮೋಕಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ ಸ್ಕೂಲು ಕಾಲೇಜಸ್ಸಲ್ಲಿ 100 ಮೀಟರ್ ಯಾರ್ಡಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಅಂತ ಸೊ ಆ ಏರಿಯಾನ ಬಿಟ್ಟು ನೀವು ಬೇರೆ ಏರಿಯಾಗೆ ಹೋಗಿ ಸ್ಮೋಕ್ ಮಾಡಿದ್ರೆ ದರ್ ಇಸ್ ನೋ ಲಾ ಫಾರ್ ದ್ಯಾಟ್ ಓಕೆ ಸೊ ಹಾಗಾಗಿ ಎಷ್ಟು ಮಟ್ಟಿಗೆ ಯಶಸ್ಸು ಅನ್ನೋದನ್ನು ಒಬ್ಬ ಮನುಷ್ಯ ಅವ್ರ ಇಂಡಿವಿಜುವಲ್ ರೈಟ್ ಅದು ಅದನ್ನು ಅರ್ಥ ಮಾಡ್ಕೊಳೋದು ನಾವು ಏನು ಮಾಡಬೇಕು ನಾವು ಏನು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಇದನ್ನು ಮಾಡಬೇಕು ಅಂದರೆ ಅದು ಇಂಡಿವಿಜುವಲ್ ರೈಟ್ ರಾದರ್ ದ್ಯಾನ್ ಗೌರ್ಮೆಂಟ್ ರೈಟ್ ಅದು ಇಂಡಿವಿಜುವಲ್ ರೈಟ್ ಆಗುತ್ತೆ ಸೊ ನಾವು ಅದನ್ನು ಆ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಏನೇ ಒಂದು ಸರ್ಕಾರ ಬಂದರೂ ಇದು ಇಷ್ಟು ಸಕ್ಸಸ್ಫುಲ್ ಅಲ್ವಾ ಅನ್ನೋದನ್ನು ನಾವು ಚರ್ಚೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಅದರಲ್ಲಿ ಎರಡೂ ರೀತಿಯೂ ಇರ್ತದೆ ಒನ್ ಗುಡ್ ಪಾಯಿಂಟ್ ಒನ್ ಬ್ಯಾಡ್ ಪಾಯಿಂಟ್ ಈಗ ತಂಬಾಕು ಈ ಚಟವನ್ನು ಬಿಡಿಸುವ ವಿಧಾನಗಳ ಬಗ್ಗೆ ತಿಳಿಸ್ಕೊಡಿ ಕ್ವಿಟ್ ಸ್ಮೋಕಿಂಗ್ ಅನ್ನೋದರಲ್ಲಿ ಫಸ್ಟ್ ಎರಡು ರೀತಿ ಇದೆ ವಾಟ್ ವಿ ಕಾಲ್ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅಂದರೆ ಒಂದು ಸೈಕೊಲಾಜಿಕಲ್ ಫಾರ್ಮ್ ಮತ್ತು ಒಂದು ಫಾರ್ಮಕೊಲಾಜಿಕಲ್ ಫಾರ್ಮ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಈಗ ನಾನು ಒಂದು ಮನುಷ್ಯ ಸಪೋಸ್ ಒಂದು 5 ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಇಲ್ಲ 10 ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಇವತ್ತು ನನ್ನ ಹತ್ರ ಬಂದಿರ್ತಾರೆ ಏನೋ ಕಾರಣದಿಂದ ನಾವು ಇವತ್ತು ಹೋಗಿ ಇಲ್ಲ ನಿಮ್ಗೆ ಹಿಂಗೆ ಕ್ಯಾನ್ಸರ್ ಆಗಿಬಿಡುತ್ತೆ ಸ್ಮೋಕಿಂಗ್ ಬಿಡಿ ಇಲ್ಲ ತಂಬಾಕು ಇದು ಹೊಗೆ ಸೊಪ್ಪು ಬಿಡಿ ಅಂದರೆ ಯಾರೂ ಬಿಡಲ್ಲ ಸೊ ಅದನ್ನು ಹೇಳೋ ರೀತಿಯೂ ಇರುತ್ತೆ ಸೊ ನೀವು ಹೆಂಗೆ ಹೇಳ್ತೀರಾ ಅದರಲ್ಲಿ ಒಂದು ಸೈಕಲ್ ಇದೆ ಏನು ಅಂದರೆ ನೀವೀಗ ಒಂದು ಸೈಕೊಲಾಜಿಕಲಿ ಇಲ್ಲ ಒಬ್ಬರು ಬಿಹೇವಿಯರ್ನ ಒಬ್ಬರು ಮಾನಸಿಕ ಸ್ಥಿತಿನ ನೀವು ಆಲ್ಟರ್ ಮಾಡಬೇಕು ಅಂದರೆ ಯಾವುದು ನಮಗೆ ತುಂಬ ಇಷ್ಟನೋ ಅದನ್ನು ನಾವು ಬಿಡಲಿಕ್ಕಾಗಲ್ಲ ಸೊ ಅದನ್ನು ಬಿಡಬೇಕು ಅನ್ನೋದಾದರೆ ನೀವು ಒಳ್ಳೆ ಕಡೆ ಗೋಲ್ ಓರಿಯೆಂಟೆಡ್ ಆಗಬೇಕು ಅಂದರೆ ದರ್ ಇಸ್ ಒಂದು ಸೈಕಲ್ ಅದು ಏನು ಅಂದರೆ ದರ್ ಆರ್ 5 ಸ್ಟೆಪ್ಸ್ ಇನ್ ದ್ಯಾಟ್ ಸೊ ಫಸ್ಟ್ ಸ್ಟೆಪ್ ಏನು ಅಂದರೆ ಯಾರು ಸಿಗರೆಟ್ ಸೇರ್ತಿರ್ತಾರೆ ಇವತ್ತು ಹೆಚ್ಚಂಶ ತಿಳ್ಕೊಳ್ಳೋಣ ಎಲ್ಲರಿಗೂ ಸಿಗರೆಟಿಂದ ಆಗೋ ಒಂದು ಪರಿಣಾಮಗಳು ಗೊತ್ತಿದೆ ಯಾಕೆ ಅಂದರೆ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ ಸಿಗರೆಟ್ ಪ್ಯಾಕ್ ಮೇಲೆ ಇದೆ ನೀವು ಯಾವಾಗ ಮೂವಿ ಹಾಲ್ಗೆ ಹೋದರೂ ಸಿಗರೆಟ್ ಸ್ಮೋಕಿಂಗ್ ಇಂಜೋರಿಯಸ್ ಅಂತ ತೋರಿಸ್ತಾರೆ ಮೂವಿಲಿ ಈಗ ಆ್ಯಕ್ಟರ್ಸ್ಗಳು ಸೇರಿದ್ರೂ ಅದನ್ನು ತೋರಿಸ್ತಾರೆ ಬಟ್ ಆದರೂ ಒಂದು ಮನುಷ್ಯ ನಾನು ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಏನಕ್ಕೆ ಅಂದರೆ ಫಸ್ಟು ಅದು ಫಸ್ಟ್ ಸ್ಟೆಪ್ ಒಂದು ಅನ್ಅವೇರ್ನೆಸ್ ಇರ್ಬೋದು ನನಗೇನು ಗೊತ್ತಿಲ್ಲ ನಾನು ಬ್ಲೈಂಡಾಗೆ ಸಿಗರೆಟ್ ಸೇರ್ತೀನಿ ಇಲ್ಲ ಜರ್ದ ತಿಂತೀನಿ ಅಂದರೆ ಸೊ ಆ ಸ್ಟೇಜಿಂದ ಒಬ್ಬರು ವೈದ್ಯರು ಏನು ಮಾಡಬೇಕು ಅಂದರೆ ಅನ್ಅವೇರ್ನೆಸ್ ಫಸ್ಟು ತಿಳಿಸ್ಬೇಕು ಇದರಿಂದ ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತದೆ ಆ ಅನ್ಅವೇರ್ನೆಸ್ಸಿಂದ ಅವೇರ್ನೆಸ್ಸಿಗೆ ಕರ್ಕೊಂಬರ್ಬೇಕು ಮನುಷ್ಯಂಗೆ ಗೊತ್ತಿಲ್ಲ ಅಂದರೆ ಅದರದ್ದು ಸಹಿ ಸಂಗತಿಗಳನ್ನು ಹೇಳಿ ಅವರಿಗೆ ಎಷ್ಟು ಮಟ್ಟಿಗೆ ಹಾನಿಕಾರಕ ಅನ್ನೋದನ್ನು ತಿಳಿಸ್ಬೇಕು ಸೊ ಆ ಸೆಕೆಂಡ್ ಸ್ಟೆಪ್ ಇಸ್ ಅವೇರ್ ಮೇಕ್ ದೆಮ್ ಅವೇರ್ ಒಂದು ನಮಗೆ ಪ್ರಾಬ್ಲಮ್ ಇದಿದೆ ಅನ್ನೋದನ್ನು ಅವರಲ್ಲಿ ಅರಿವು ಮಾಡಿಸ್ಬೇಕು ಅರಿವು ಮಾಡಿಸೋದು ಒಂದೇ ಅಲ್ಲ ಬಿಕಾಸ್ ಇವತ್ತು ಎಲ್ಲ ಕಡೆ ಅರಿವಿದೆ ಅರಿವಿದ್ದರೂ ಅದರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ದೆಮ್ ಸೊ ಪ್ರಿಪರೇಷನ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಸಾಮಾನ್ಯ ಈಗ ಏನೇ ಸಿಗರೆಟ್ಸ್ ಎದ್ಬೇಕು ಏನೇ ಇರ್ತಾರಲ್ಲ ಇವ್ರು ಯಾರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಒಂದು ಇದಿರುತ್ತೆ ಇಲ್ಲ ಪ್ರತಿ ಅಂದರೆ ಮುಂಜಾನೆ ಎದ್ದ ತಕ್ಷಣ ಸಿಗರೆಟ್ ಸೇರ್ತಾರೆ ಇಲ್ಲ ಏನೋ ಒಂದು ವರ್ಕ್ ರಿಲೇಟೆಡ್ ಮಧ್ಯಾಹ್ನ ಸೇದಬೇಕು ತಿಂಡಿ ಟೈಮಲ್ಲಿ ಸೇದಬೇಕು ಏನೋ ಒಂದಿರುತ್ತೆ ಸೊ ಆ ಪರ್ಟಿಕ್ಯುಲರ್ ಪಾಯಿಂಟ್ನ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡೋದನ್ನು ಕಲಿಬೇಕು ಸೊ ಆ ಮಿನಿಟ್ ಅವಾಯ್ಡ್ ಆದರೆ ಆ ಟೈಮ್ ಅವಾಯ್ಡ್ ಆದರೆ ನಿನಗೆ ಒಂದು ಸಿಗರೆಟ್ ಇಲ್ಲ ಒಂದು ಸಲ ನೀನು ಆ ಹ್ಯಾಬಿಟಿಂದ ಹೊರಗೆ ಬಂದಿದೀಯ ಸೊ ದಟ್ ಈಸ್ ಪ್ರಿಪ್ರೇಷನ್ ಸೊ ಪ್ರಿಪ್ರೇಷನ್ನ ನಾವು ಹೆಂಗೆ ಮಾಡ್ತೀವಿ ಅಂದರೆ ನಾವು ಅದನ್ನು ನಮ್ಮಲ್ಲಿ ಒಂದು ಇದಿರ್ತವೆ ಟೂಲ್ಸ್ ಇರ್ತವೆ ವಿ ಫೈಂಡ್ ಔಟ್ ಇದಕ್ಕೆ ಎಷ್ಟು ಮಟ್ಟಿಗೆ ಈ ಮನುಷ್ಯ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದನ್ನು ಕಂಡುಹಿಡ್ಕೋತೀವಿ ಸೊ ಅಡಿಕ್ಷನ್ ಸ್ಕೇಲ್ ಮೇಲೆ ವಿ ಟ್ರೈ ಟು ಆಲ್ಟರ್ ದ ಥಿಂಗ್ಸ್
ಹೆಂಗೆ ಆಲ್ಟರ್ ಮಾಡಬೇಕು, ಯಾವ ವೇಳೆ ಇವ್ರ ಮನಸ್ಸನ್ನು ನಾವು ಇದನ್ನು ಮಾಡಬೇಕು, ಬೆಳಗ್ಗೆ ಸಿಗರೆಟ್ ಬಿಡಿಸ್ಬೇಕಾ, ಹೆಂಗೆ. ಸೊ ಇಫ್ ಯುವರ್ ಡೇ ಸ್ಟಾರ್ಟ್ಸ್ ಗುಡ್, ನಿಮಗೆ ಒಂದು ಬೆಳಗ್ಗೆನೇ ಕಂಟ್ರೋಲ್ ಮಾಡಿದ್ರೆ ಇಟ್ ವಿಲ್ ಗೋ ಆನ್ ಅನ್ನಂಗೆ. ಸೊ ಅದೊಂದು. ಸೆಕೆಂಡ್ ಒನ್, ಅದೊಂದನ್ನು ಬಿಟ್ಟು ಈಗ ಜರ್ದ ತಿಂತಾ ಇರ್ತೀರ, ನಿಮ್ಗೇನೋ ಒಂದು ಬಾಯಲ್ಲಿ ಇಟ್ಕೋಬೇಕು ಅಂತ ಅಂದರೆ ನಿಮ್ಗೇನೋ ಇಟ್ಕೋಬೇಕು, ಅದ್ರ ಬಗ್ಗೆ ಚೀವಿಂಗಮ್ ಇಟ್ಕೊಳ್ಳಿ, ಬೇರೆ ಏನಾದ್ರು ಮಿಂಟ್ ಇಟ್ಕೊಳ್ಳಿ, ಹೀಗೆ. ಸೊ ಸಿಗರೇಟ್ ಜರ್ದ ತಿನ್ನೋದ್ರು ಬಿಟ್ಬಿಟ್ಟು ಬೇರೆ ಏನಾದ್ರು ತಗೋಬೋದು, ಆಲ್ಟರ್ನೇಟಿವ್ಸ್ ಕೊಡಬೇಕು ನಾವು. ಆಲ್ಟರ್ನೇಟಿವ್ಸು ಆದಮೇಲೆ ಯು ಶುಡ್ ಆಲ್ಸೋ ಟೆಲ್ ದೆಮ್ ಟು ಇನ್ವಾಲ್ವ್ ಇನ್ ಗುಡ್ ಹ್ಯಾಬಿಟ್ಸ್. ಏನು, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಹಾಡ್ ಕೇಳಿ, ವಿಚ್ ವಿಲ್ ರಿಲ್ಯಾಕ್ಸ್ ಯುವರ್ ಮೈಂಡ್. ಅಲ್ಟಿಮೇಟ್ಲಿ ಮೈಂಡ್ ಇಸ್ ಕನೆಕ್ಟೆಡ್ ಟು ದ ಬಾಡಿ. So we all believe mind is connected to the body. So you have to tackle that mind. So manasu sthiravagidre nama body nu sthiravagi irthade. So ivella maadbeku, yoga maadi, jogging maadi, idanella helkottu. Aamele fourth point andre nava environment ke hogbardu. Suppose yararu setta idare andre nava avar jothe koorbardu. Nam friends setta idare andre start avoiding. So neevu avoid maadidaga enu helutte, you will have positiveness in yourself. So aa positiveness inda neevu ond ಸ್ಟೆಪ್ ಆ ಹ್ಯಾಬಿಟ್ನ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಪ್ರಿಪರೇಷನ್, ಯು ಆರ್ ಪ್ರಿಪೇರಿಂಗ್. ಇಷ್ಟೆಲ್ಲ ಆದಮೇಲೆ ಪುಟ್ ಇಟ್ ಇಂಟು ಆ್ಯಕ್ಷನ್. ಸೊ ಆ್ಯಕ್ಷನ್ನಿಗೆ ಹೆಂಗೆ ತರ್ತೀರಾ, ಆ್ಯಕ್ಷನ್ನಿಗೆ ಹೆಂಗೆ ತರ್ತೀರಾ ಅಂದರೆ, ನೀವು ಒಂದು ಯು ಹ್ಯಾವ್ ಟು ಮೇಕ್ ಅ ಒನ್ ಟೈಮ್ ಟೇಬಲ್ ಥರ. ದಿನ ಫಸ್ಟ್ ದಿನ ನಾನು ಏನು ಬಿಡಬೇಕು, ಒಂದೇ ದಿನಕ್ಕೆ ಒಂದು ದಿನಕ್ಕೊಂದು 20 ಸಿಗರೆಟ್ಸ್ ಇದ್ದವರು ಒಂದೇ ದಿನಕ್ಕೆ 20 ಬಿಡೋಕ್ಕಾಗಲ್ಲ. ಸೊ ಅದನ್ನು ಒಂದು ಮಂತಿಗೆ ನಾವು ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀವಿ. ಫಸ್ಟ್ ವೀಕಲ್ಲಿ ಎಷ್ಟು, ಫಸ್ಟ್ ವೀಕಲ್ಲಿ ನಿಮ್ಗೆ ಏನು ತೊಂದರೆ ಆಯಿತು, ಸೆಕೆಂಡ್ ವೀಕಲ್ಲಿ ಎಷ್ಟು. ಸೊ ಯುವರ್ ಗೋಲ್ ಇಸ್ 1 month ಕಂಟ್ರೋಲ್. ಈ ಥರ ಪ್ರಿಪ್ರೇಷನ್, ಆ್ಯಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಫೇಸ್ ಅಂತ. ಸಪೋಸ್ ಇದನ್ನು ಮಾಡೋಕ್ಕಾಗಲಿಲ್ಲ, ಸೈಕೊಲಾಜಿಕಲಿ ದ ಪರ್ಸನ್ ಇಸ್ ಅನ್ಫಿಟ್, ಒಂದು ಮನುಷ್ಯ ನಮ್ಮ ಕೈಲಿ ಆಗದೇ ಇಲ್ಲಪ್ಪ, ನಾನು ಎಷ್ಟು ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡ್ರು ನನಗಿದು ಬೇಕು ಅನ್ನಿಸ್ತಾ ಇದೆ ಅಂದಾಗ ನೀವು ಫಾರ್ಮಕೊಲಾಜಿಕಲ್ ಮೆಡಿಕೇಟೆಡ್ ಟ್ರೀಟ್ಮೆಂಟ್ ತೊಗೋಬೋದು. ಫಾರ್ಮಕೊಲಾಜಿಕಲ್ ಅಂದರೆ ಏನು ಅಂದರೆ, ನಿಕೋಟಿನ್ ಪ್ಯಾಚಸ್, ನಿಕೋಟಿನ್ ಗಮ್ಸ್, ನಿಕೋಟಿನ್ ಇನ್ಹೇಲರ್ಸ್, ಲಾಜೆಂಜಸ್ ಇಂಥವೆಲ್ಲ ಬರ್ತದೆ. ಅದರಲ್ಲಿ ಏನಾಗಿರುತ್ತೆ ಅಂದರೆ, ತಕ್ಕ ಮಟ್ಟಿಗೆ ನಿಕೋಟಿನ್ ಇರ್ತದೆ. ಆ ನಿಕೋಟಿನ್ ವಿಲ್ ಗಿವ್ ಯು ಸಮ್ ಆರ್ಟಿಫಿಷಿಯಲ್ ಪ್ಲೆಜರ್ ಥರ ಕೊಡ್ತದೆ. ಇದೆ ಲಭ್ಯ ಇದೆ, ಬಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಸೊ ನಿನ್ ನಿಕೋಟಿನ್ ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ 30 rupees ಇರ್ತದೆ. ಹಿಂಗೆ ನಿನ್ ದಿನಕ್ಕೆ 30 ಇಲ್ಲ 100 rupees ಖರ್ಚು ಮಾಡ್ಬೇಕು ಅಂದ್ರೆ ನೀನು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ. ಸೊ ಇದರಿಂದ ನೀವೇನ್ ನಿಮಗೇನ್ ಗೇನ್ ಆಗ್ತಾ ಇದೆ, ಖರ್ಚು ಮಾಡೋದು ಒಂದೇ ಅಲ್ಲ, ನಿಮ್ಗೇನ್ ಗೇನ್ ಆಗ್ತಾ ಇದೆ. ಸೊ ಇಟ್ ಇಸ್ ಆಲ್ವೇಸ್ ಪ್ರಾಫಿಟ್ ಅಂಡ್ ಲಾಸ್. ನಾವು ಎಲ್ಲಿ ನೋಡಿದ್ರು, ನಾವು ಯಾವುದೇ ಇದರಲ್ಲಾಗಲಿ, ಹೆಲ್ತ್ ಅಂತಲೇ ಅಲ್ಲ, ನೀವೇನೇ ಒಂದು ಸಾಮಾನು ತೊಗೋಬೇಕಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತೀರ. ಸೊ ಹೆಲ್ತಿಗೆ ಬಂದಾಗ ಯಾಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಲ್ಲ? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು. ಸೊ ಕ್ವಿಟ್ ಸ್ಮೋಕಿಂಗ್ ಇಸ್ 2 steps. ಒಂದು, ಯು ಆಲ್ಟರ್ ಸೈಕೊಲಾಜಿಕಲಿ ಆಲ್ಟರ್, ಆರ್ ಇಫ್ ಯು ಕೆನಾಟ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್. ಅದು ನಾವು ಹಾಗೆ ಕೊಡಲಿಕ್ಕಾಗಲ್ಲ. ನೀವು ನಿಮಗೆಲ್ಲ ಗೊತ್ತಿರುತ್ತೆ, ಡಿ ಅಡಿಕ್ಷನ್ ಸೆಂಟರ್ಸ್ ಇರ್ತವೆ, ವೇರ್ ದೇ ಟ್ಯಾಕಲ್ ಯು ವಿತ್ ಬೋತ್ ಫಾರ್ಮಕೊಲಾಜಿಕಲ್ ಆ್ಯಂಡ್ ಬಿಹೇವಿಯರಲ್ ಟ್ರೀಟ್ಮೆಂಟ್. ಸೊ ಇದು ಇಸ್ ದ ವೇರಿಯಸ್ ವೇಸ್ ಟು ಕ್ವಿಟ್ ಸ್ಮೋಕಿಂಗ್. ಈಗ ಫಾರ್ಮಕೊಲಾಜಿಕಲ್ ವೇ ಬಗ್ಗೆ ಹೇಳ್ತಾ ಇದ್ರೆ ನಮಗೆ, ಇದರಲ್ಲಿ ಒಂದು ಪ್ರಮುಖವಾಗಿದ್ದು ಅಂತಂದ್ರೆ ನಮ್ಮ ಇ ಸಿಗರೆಟ್ ಅಥವಾ ಎಲೆಕ್ಟ್ರಾನಿಕ್ ಸಿಗರೆಟ್ ಅಂತ ಈ ದಿವಸ ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಇ ಸಿಗರೆಟ್ ಬೇಸಿಕಲಿ US ಜಾಸ್ತಿ ಅಮೆರಿಕಾದಲ್ಲಿ, ಸೊ ವೆಸ್ಟರ್ನ್ ಅದು. ಸೊ ಇ ಸಿಗರೆಟಲ್ಲಿ ಏನಾಗುತ್ತೆ ಅಂದರೆ, ಜನ ಅಂದ್ಕೊಂಡಿದ್ದಾರೆ ಇ ಸಿಗರೆಟ್ ತೊಗೊಂಡಾಗ ನಮಗೇನು ತೊಂದರೆ ಉಂಟು ಮಾಡಲ್ಲ ಅಂತ. ಸೊ ಬಟ್ ಇ ಸಿಗರೆಟಲ್ಲಿ ಏನಿದೆ, ಈ ಸಿಗರೆಟ್ ಇಸ್ ಬೇಸಿಕಲಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಅದು ಬ್ಯಾಟ್ರಿ ಥರ. ಅದರಲ್ಲಿ ಕೆಲವು ಲಿಕ್ವಿಡ್ ಇರ್ತದೆ, ಅದನ್ನು ನೀನು ಲೈಟ್ ಮಾಡಿದಾಗ ಅದು ಲಿಕ್ವಿಡ್ ಎಲ್ಲ ಹೊಗೆ ಆಗಿ ಕನ್ವರ್ಟ್ ಆಗಿ ಆ ಹೊಗೆ ನಿನ್ನ ದೇಹದೊಳಗೆ ಹೋಗುತ್ತೆ. ಸೊ ಆ ಲಿಕ್ವಿಡಲ್ಲಿ ಒನ್ ಲಿಕ್ವಿಡ್ ಇಸ್ ಸ್ವಲ್ಪ ಮಟ್ಟಿಗೆ ನಿಕೋಟಿನ್ ಇರುತ್ತೆ. ಸೊ ಬೇಸಿಕಲಿ ನಿನಗೆ ನಿಕೋಟಿನ್ನೇ ಒಳಗೆ ಹೋಗ್ತಾ ಇದೆ. ಸೊ ಇದುವರೆಗೂ ಹೇಳಬಹುದು ಈ ಸಿಗರೆಟ್ ತೊಗೊಂಡಾಗ ಕಮ್ಮಿ ಅಡ್ವರ್ಸ್ ಇಫೆಕ್ಟ್ಸ್ ಇರ್ತದೆ ಅಂತ, ಬಟ್ ಅದು ಪ್ರೂವ್ ಆಗಿಲ್ಲ. ಓಕೆ, ಸೊ ಅದರಿಂದನೂ ಆ ಲಿಕ್ವಿಡಿಂದ ರಿಲೀಸ್ ಆಗಿರೋ ನಿಕೋಟಿನ್ನು ನಿಮ್ಮ ದೇಹದ ಮೇಲೆ ಸಣ್ಣ ರೀತಿಯಲ್ಲಿ ತೊಂದರೆನ ತೋರಿಸುತ್ತೆ. ಲಾಂಗ್ ಟರ್ಮಲ್ಲಿ ದಟ್ ಈಸ್ ಆಲ್ಸೋ ರಿಸ್ಕಿ ಆ್ಯಂಡ್ ಡೇಂಜರಸ್. ಓಕೆ, ಸೊ ಈ ಸಿಗರೆಟ್ಸು ಸೇಫ್ ಅಲ್ಲ. ಈಗ ನಾವು ಏನ್ ಹೇಳಕ್ ಹೊರಟಿದೀವಿ ಅಂತಂದ್ರೆ, ಈ ಸಿಗರೆಟ್ ಚಟವನ್ನ ಸಾಧ್ಯವಾದಷ್ಟು ಬೇಗ ಬಿಟ್ಬಿಡ್ಬೇಕು, ಅದು ಒಂದು ಬಗೆಯಿಂದ ಇನ್ನೊಂದು ದುಶ್ಚಟಕ್ಕೆ ಹೋದಂಗೆ ಆಗುತ್ತೆ ಅಂತೀರಾ? ಈ ಸಿಗರೆಟ್ ಅನ್ನೋದು, ಈ ಸಿಗರೆಟ್ ಒಂಥರ. ಡಾಕ್ಟರ್, ಈ ದಿವಸ ನಾವು ನೋಡ್ತಾ ಇದೀವಿ ನಮ್ಮ ಟಿವಿಗಳಲ್ಲಿ ಮತ್ತು ಇನ್ನಿತರ ಒಂದು ಪರದೆಗಳ ಮೇಲೆ ನಮಗೆ ಕಾಣಿಸ್ತಾ ಇರುವಂತಹ ಜಾಹೀರಾತುಗಳಲ್ಲಿ ನಮಗೆ ಈ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ನಮ್ಗೆ ಸೇಲ್ ಮಾಡ್ತಾ ಇದ್ದಾರೆ.
ಇವೆಲ್ಲವೂ ತುಂಬಾ ಒಂದು ಗುಟ್ಕಾ ಇರ್ಬೋದು ಈ ತರದ ಪ್ರಾಡಕ್ಟ್ಸ್ನ ಅವರು ಮಾರಾಟ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅವರು ಜಾಹೀರಾತು ನೀಡುವಂತ ವಿಧಾನ ಏನಿದೆ ತುಂಬಾ ಜಾಣ್ಮೆಯಿಂದ ಅವರು ಒಂದು ಬೇರೆಯ ಒಂದು ಉತ್ಪಾದನೆಯ ಹೆಸರನ್ನ ಹೇಳ್ಬಿಟ್ಟು ಅವ್ರು ಮಾರ್ತಾ ಇದ್ದಾರೆ. ಇದ್ರ ಎಷ್ಟರ ಮಟ್ಟಿಗೆ ಸಮಂಜಸ ಮತ್ತು ನಮ್ಮ ವೀಕ್ಷಕರು ಇದರ ಕುರಿತಾಗಿ ಹೇಗೆ ಜಾಗೃತರಾಗಬೇಕು ಅಂತೀರ? ಓಕೆ, ಇವತ್ತು ಸಿ ಗೌರ ಸರ್ಕಾರ ಲಾ ಮಾಡುತ್ತೆ ತಂಬಾಕು ಸೇವನೆ ಮಾಡಬಾರ್ದು, ಆ್ಯಕ್ಟ್ಸ್ ಎಲ್ಲ ಬರ್ತದೆ. ಬಟ್ ನಾನು ಫಸ್ಟಿಗೆ ಹೇಳ್ದಂಗೆ ನಮ್ಮ ದೇಶ ಹೈಯೆಸ್ಟ್ ಪ್ರೊಡ್ಯೂಸರ್. ಸೊ ಹೈಯೆಸ್ಟ್ ಪ್ರೊಡಕ್ಷನ್ ಇಲ್ಲಿದ್ದಾಗ ಏನಾಗ್ತದೆ ಅಂದರೆ ತಕ್ಕ ಮಟ್ಟಿಗೆ ನಮ್ಮ ದೇಶದ ಎಕಾನಮಿಗೆ ಟೊಬ್ಯಾಕೋ ಒಂದು ಲೀಡಿಂಗ್ ಇದಾಗಿದೆ. ಸೊ ಅದನ್ನು ಅವರು ಕಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಎಕಾನಮಿ ಜಾಸ್ತಿ ಬರ್ತಾ ಇದೆ. ಅದರಲ್ಲಿ ಇನ್ನೊಂದೇನು ಅಂದರೆ ನೀವು ನೋಡಿದ್ರೆ ಸರ್ಕಾರ ಅದರಲ್ಲೂ ಪ್ರಯತ್ನ ಮಾಡಿದೆ. ಏನು ಸಿಗರೇಟ್ ಮೇಲೆ ನೀವು ಇವತ್ತು ನೋಡಿದ್ರೆ 15% ಟ್ಯಾಕ್ಸ್ ವಿತ್ ಜಿ ಎಸ್ ಟಿ, ಎಕ್ಸೈಸ್ ಟ್ಯಾಕ್ಸ್ ವಿತ್ ಜಿ ಎಸ್ ಟಿ. ಏನಕ್ಕೆ ಹಾಕಿದ್ದಾರೆ? ಜನ ತೊಗೋಬಾರ್ದು ಅಂತಲೇ ಹಾಕಿರ್ತಾರೆ. ಓಕೆ, ವಿ ಒಂದು ಆ್ಯಡೆಡ್, ನಾವು ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ, ಬರೀ ಆ್ಯಕ್ಟ್ ಮಾಡೋದಲ್ಲ, ನಾವು ಟ್ಯಾಕ್ಸ್ನೂ ಮಾಡಿದ್ದೀವಿ. ಬಟ್ ಜನ ಅದನ್ನೂ ತೊಗೋತಾ ಇದ್ದಾರೆ. 150 ರೂಪಾಯಿ ಅಲ್ಲ, 170 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ ಸಿಗರೇಟ್ನ ಕೊಂದ್ಕೋತಾರೆ. ಯಾಕೆ ಕಂಪನೀಸಿಗೆ ಬ್ಲೇಮ್ ಮಾಡಬೇಕು? ಕಂಪನಿಗೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಏನು ಮಾಡ್ತಾಯಿದ್ರೆ ಅಂದರೆ ಟೊಬ್ಯಾಕೋನ ಲೀಗಲಿ ಬ್ಯಾನ್ ಮಾಡಿದ್ದಾರೆ. ಬಟ್ ಅದನ್ನು ಬೇರೆ ರೀತಿಯಲ್ಲಿ ಫ್ಲೇವರಿಂಗ್ ಏಜೆಂಟ್ ಆಗೋ ಇನ್ಯಾವುದೋ ಒಂದು ಇದರಲ್ಲಿ ನೀನು ಹಾಕ್ಬಿಟ್ಟು ಅದನ್ನು ತಕ್ಕಮಟ್ಟಿಗೆ ಹಾಕಿ ನೀನು ಸೇಲ್ ಮಾಡ್ತಾಯಿದ್ದೆ. ಸೇಲ್ ಮಾಡೋದು ಅವ್ರ ಧರ್ಮ, ಅವರು ಹೇಗಾದ್ರೂ ಸೇಲ್ ಮಾಡ್ಕೋಬೋದು. ಬಟ್ ಅದನ್ನು ತೊಗೊಳೋದು ಬಿಡೋದು ಜನರು. ಸೊ ನಾವು ಯಾರಿಗೂ ನಮ್ಮ ಹೆಲ್ತಿಗೆ ನಾವು ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ನಿನಗೆ ಅದರಿಂದ ಒಂದು ನೀನು ಒಂದು ಇಂಡಸ್ಟ್ರಿ ಮಾಡಿದ್ದೀರಾ, ನೀವೊಂದು ಫ್ಯಾಕ್ಟ್ರಿ ಇದೆ, ನೀವು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸಿ ಅವರು ಅವರ ದುಡಿಮೆಯನ್ನು ನೋಡ್ತಾರೆ. ಅವ್ರು ಹೇಗೆ ಸ್ವಾರ್ಥಿಯಾಗಿ ಅವರು ದುಡಿಮೆ ನೋಡ್ತಾರೋ, ಜನ ಯಾಕೆ ಸ್ವಾರ್ಥರಾಗಿ ತಮ್ಮ ಹೆಲ್ತನ್ನು ಆರೋಗ್ಯನ ನೋಡಬಾರ್ದು ಅಲ್ವಾ? ಆರೋಗ್ಯ ನೋಡಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಬೇಕು. ಯಾಕಂದರೆ ನನಗೇನಾದ್ರು ಆದರೆ ನನ್ನ ಪಾಕೆಟಿಂದ ನಾನು ಖರ್ಚು ಮಾಡಿಕೊಳ್ಳಬೇಕು ಹೊರತು ನನಗೆ ಸರ್ಕಾರ ಕೊಡಲ್ಲ, ಇನ್ಯಾವುದೋ ಕಂಪನಿ ಕೊಡಲ್ಲ, ನಾನು ವರ್ಕ್ ಮಾಡ್ತಿರೋ ಇದ್ರು ಕೊಡಲ್ಲ. ಸೊ ಮನುಷ್ಯನು ಸ್ವಾರ್ಥಿ ಆದರೆ ತಕ್ಕಮಟ್ಟಿಗೆ ಎಲ್ಲನೂ ಸರಿ ಹೋಗ್ತದೆ. ಓಕೆ ಡಾಕ್ಟರ್, ಕೊನೆಯದಾಗಿ ನಾವು ನೋಡಿದ್ರೆ ಈ ನಮ್ಮ ಸರ್ಕಾರ ಈ ತಂಬಾಕು ಉಪಯೋಗವನ್ನು ತಡೆಗಟ್ಟಲು ತಗೊಂಡಿರುವಂತಹ ಕ್ರಮಗಳ ಬಗ್ಗೆ ಹೇಳಿ, ಮತ್ತೆ ಇವುಗಳು ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಒಂದು ಯಶಸ್ಸನ್ನು ಕಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಸೊ ಸರ್ಕಾರ ಏನು ಮಾಡಿದೆ ತಂಬಾಕು ತಡೆಗಟ್ಟಲಿಕ್ಕೆ ಅಂದರೆ, ವೇ ಬ್ಯಾಕ್ 2003 ಆ್ಯಕ್ಟ್, ಟೊಬ್ಯಾಕೋ ಆ್ಯಕ್ಟ್ಸ್ ಬಂದಿದೆ. ಪ್ರತಿ ಸಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗ್ಬೋದು, ಬೇರೆ ಇಂಟರ್ನ್ಯಾಷನಲ್ ಹೆಲ್ತ್ ಆರ್ಗನೈಸೇಷನ್ಸು, ಎನ್ ಜಿ ಓಸು ಎಲ್ಲವೂ ದಿ ಕಮ್ ಅಪ್ ವಿತ್ ಸರ್ಟನ್ ಥಿಂಗ್ಸ್. ಇದನ್ನು ಇವತ್ತೇ ತಡೆಗಟ್ಟಬೇಕು, ಅಡಕೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳ್ತಾರೆ. ಬಿಕಾಸ್ ಅರಕ್ನೆಟ್ಟಲ್ಲೂ ಇದಿದೆ ಅಂತ ನೀವು ನೋಡ್ತಿರೋ ಹಂಗೆ ಪ್ರತಿ ಸಲ ಮಾಡ್ತಾರೆ. ಅದರಲ್ಲಿ ಉತ್ತಮವಾಗಿ ತಗೊಂಡಿರೋ ಡಿಸಿಷನ್ಸ್ ಇಲ್ಲ ನಿರ್ಧಾರ ಏನು ಅಂದರೆ, 18 ವರ್ಷ ಒಳಗಿರೋರಿಗೆ ತಂಬಾಕು ಕೊಡಲ್ಲ. ನೀವು ತಗೊಳಂಗಿಲ್ಲ, ಹೋಗಿ ಒಂದು ಅಂಗಡಿಯಿಂದ ನೀವು ಪರ್ಚೇಸ್ ಮಾಡಲಿಕ್ಕೆ ಇಲ್ಲ ಬಿಲೋ 18 ಇಯರ್ಸ್. ಸೆಕೆಂಡ್ ಒನ್ ಅಂದರೆ ಸ್ಕೂಲ್ಸ್ ಮತ್ತು ಕಾಲೇಜಸ್ ಸರೌಂಡಿಂಗ್ಸಲ್ಲಿ ಇಲ್ಲ, ಪ್ರೈವೇಟ್ ಪ್ಲೇಸಸ್ಸಲ್ಲಿ ಇಲ್ಲ. ಇಷ್ಟನ್ನು ಮಾಡಿದ್ದಾರೆ. ಅದನ್ನು ಮಾಡಿದ್ದಕ್ಕೆ ಏನು ನಮಗೆ ಆಗಿರೋ ಅಂಥ ಒಂದು ಇದು ಅಂದರೆ, ಕಂಪೇರ್ ಮಾಡಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಡಿಸೀಸ್ ಬರ್ಡನ್ ಕಮ್ಮಿ ಆಗಿದೆ. ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಆಗಿದೆ. ಒಂದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 10% ಡಿಸೀಸ್ ಬರ್ಡನ್ ಕಮ್ಮಿ ಆಗಿದೆ. ಜನರಲ್ಲಿ ಅವೇರ್ನೆಸ್ಸು ಆಗಿದೆ, ಬರ್ಡನ್ನು ಕಮ್ಮಿ ಆಗಿದೆ. ಬಟ್ ಅದು ಎರಡಕ್ಕೂ ಜಾಸ್ತಿ ಓವರ್ವೇ ಆಗಿ ನಿಂತಿರೋದು ಇವತ್ತು ನಮ್ಮ ಲೈಫ್ ಸ್ಟೈಲ್. ಸೊ ನಾವು ನಮ್ಮ ಚೇಂಜಿಂಗ್ ಲೈಫ್ ಸ್ಟೈಲ್ನ ನಾವು ಕಂಟ್ರೋಲಲ್ಲಿ ಇಡೋಕ್ಕಾಗ್ತಿಲ್ಲ. ನೀವೇನೇ ಆ್ಯಕ್ಟ್ ತರಲಿ, ನೀವೇನೇ ಮಾಡಿದ್ರೂ ನಮ್ಮ ಲೈಫ್ ಸ್ಟೈಲ್ ನಮ್ಮ ಇದರಲ್ಲಿ ಇರಬೇಕು. ಸೊ ಇದಕ್ಕೆ ಒಂದು ನಾನು ಸೂಟಬಲ್ ಎಕ್ಸಾಂಪಲ್ ಏನು ಕೊಡ್ತೀನಿ ಅಂದರೆ, ನಮ್ಮ ಕರ್ನಾಟಕ ಇದರಲ್ಲಿ ಇಳ್ಕಲ್ ಅನ್ನೋ ಒಂದು ಊರಲ್ಲಿ ನಮ್ಮ ಮಹಾಂತ ಸ್ವಾಮಿ ಅವರು ಅವರನ್ನ ತಮ್ಮ ಭಕ್ತರ ಹತ್ರ ಹೋಗಿ ಮಹಾಂತ ಜೋಳಿಗೆ ಅಂತ ನಡೆಸಿದ್ರು. ಅದರಲ್ಲಿ ಅವರು ದುಡ್ಡು ಕೇಳಲಿಲ್ಲ, ಇಲ್ಲ ಏನು ಊಟ ಕೇಳಲಿಲ್ಲ, ಏನೂ ಇಲ್ಲ. ಅವರು ಏನು ಕೇಳಿದ್ರು ಅಂದರೆ, ನಿಮ್ಮ ಎಲ್ಲ ದುಶ್ಚಟಗಳನ್ನ ನನಗೆ ಕೊಡಿ ಅಂದರು. ಮನೆ ಮನೆಗೂ ಹೋಗಿ ಅವರು ಜೋಳಿಗೆ ಎತ್ತಿದ್ರು. ಸೊ ಅದನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಠಗಳಿದೆ ಇವತ್ತು? ಕರ್ನಾಟಕ ಬೇಡ, ಇಂಡಿಯಾ ಈಸ್ ನೋನ್ ಫಾರ್ ರಿಲಿಜಿಯನ್. ಎಷ್ಟು ರಿಲಿಜಿಯನ್ಸ್ ಇದೆ, ಎಲ್ಲ ರಿಲಿಜಿಯನ್ಸ್ನರು ಓಕೆ ಬೇಸ್ಡ್ ಆನ್ ಇವತ್ತು ಎಲ್ಲ ಜನ ಏನು ಮಾಡ್ತಾಯಿದ್ದಾರೆ, ದೇ ಆರ್ ಗೋಯಿಂಗ್ ಫಾರ್ ಸ್ಪಿರಿಚುವಲ್ ಟಚ್. ನಾವೆಲ್ಲ ನೋಡ್ತೀವಿ
ಮತ್ತೆ ಈಗ ಲೈಫ್ ಸ್ಟೈಲ್ ಏನೇ ಆದರೂ ಸ್ಪಿರಿಚುವಲ್ ಟಚ್ ಬಂದಿದೆ. ಹೆಂಗೆ ಸ್ಪಿರಿಚುವಲ್ ಟಚ್ ಬಂದಿದೆ? ಪೀಪಲ್ ಆರ್ ಗೆಟಿಂಗ್ ಮೋರ್ ಇನ್ ಟು ಯೋಗ, ಮೋರ್ ಇನ್ ಟು ಮೆಡಿಟೇಷನ್. ಎಷ್ಟೊಂದು ನಮಗೆ ಇದು ನೋಡ್ತೀವಿ ನೀವು, ರವಿಶಂಕರ್, ಶ್ರೀ ಶ್ರೀ ರವಿಶಂಕರ್ದಾಗಿರ್ಬೋದು, ಈಶಾ ಫೌಂಡೇಶನ್ ಆಗಿರ್ಬೋದು, ಒಂದೊಂದು ಊರಲ್ಲಿ ಒಂದೊಂದು ಫೌಂಡೇಶನ್ ಇದೆ. ಸೊ ಅಲಾಂಗ್ ವಿತ್ ಗೌರ್ಮೆಂಟ್, ಒಬ್ಬರು ನಮ್ಮ ಸ್ವಾಮೀಜಿ ಮಾಡ್ದಂಗೆ, ನಮ್ಮ ಸ್ವಾಮೀಜಿ ಅವ್ರು ಗುರುತಿಸಿದ ಪ್ರಕಾರ ಅವ್ರ ಹುಟ್ಟಿದಬ್ಬ ದಿನ ಅದನ್ನು ಇದನ್ನು ಕಂಪ್ಲೀಟ್ ಬ್ಯಾನ್ ಅಂತ ಆ ಡೇನ ಫಸ್ಟ್ ಆಗಸ್ಟ್ನ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತೆ ವ್ಯಸನ ಮುಕ್ತ ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ಆ ಒಂದು ಇದಕ್ಕೆ ನಮ್ಮ ಸರ್ಕಾರ ಅವ್ರಿಗೆ ತೀರ್ಪು ಕೊಟ್ಟಿದೆ, ಅವಾರ್ಡ್ ಕೊಟ್ಟಿದೆ, ಸಂವಿಧಾನ ಅವಾರ್ಡ್ ಅಂತ. ಸೊ ಹೀಗೆ ಎಲ್ಲ ಲೀಡರ್ಸ್, ಬಿಕಾಸ್ ಏನು ಅಂದರೆ ಒಂದು ಮನುಷ್ಯ ತನ್ನನ್ನು ಬಿಟ್ಟು ಇವತ್ತು ಗುರುಗಳನ್ನ ನಂಬ್ತಾನೆ. ನೀವು ಶಾಸ್ತ್ರನೂ ನೋಡಿದ್ರೆ ಎಲ್ಲರೂ ಹೆದರೋದು ಗುರುವಿಗೋಸ್ಕರ. ಸೊ ಆ ರೋಲ್ ಮಾಡೆಲ್ಲು ಇವತ್ತು ಲೀಡರ್ಸಲ್ಲಿದೆ, ಗುರುವಿನಲ್ಲಿದೆ. ಸೊ ಒಬ್ಬರು ಗುರುವಾಗಿರೋರು ಒಂದು ಮಾರ್ಗ ತೋರಿಸಿದ್ರೆ ಆ ಮಾರ್ಗ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಪರ್ಮನೆಂಟ್ ಚೇಂಜ್ ದ್ಯಾನ್ ಅ ಲಾ. ಲಾ ಥರದೇನು, ಇವತ್ತು ಲಾ ಇರುತ್ತೆ, ನೆಕ್ಸ್ಟ್ ಗೌರ್ಮೆಂಟಲ್ಲಿ ಇನ್ನೊಂದು ಲಾ ಆಗುತ್ತೆ. ಬಟ್ ಇಂಡಿವಿಜುವಲ್ ನಿನ್ ಏನು ಚೇಂಜ್ ಆಗ್ತೀಯಲ್ಲ, ದಟ್ ಈಸ್ ಯುವರ್ ಸೆಲ್ಫ್. ಸೊ ಅದೇ ನಾನು ಇವತ್ತು ಕೊಡ್ತಿರೋವಂಥ ಮೆಸೇಜ್, ಇಂಡಿವಿಜುವಲ್ ಇಟ್ ಹ್ಯಾಸ್ ಹೆಲ್ತ್ ಹ್ಯಾಸ್ ಟು ಬಿ ಇಂಡಿವಿಜುವಲ್ ರೈಟ್. ಕೊನೆಯದಾಗಿ ಮೇಡಮ್, ಈಗ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂತಹ ಯುವ ಸಮಾಜಕ್ಕೆ ನೀವು ಯಾವ ಒಂದು ಸಂದೇಶನ ಕೊಡಕೊಟ್ಟಿದ್ದೀರಾ? ಯಾಕಂದರೆ ಮೇ 31 ಈ ದಿವಸ ವಿಶ್ವ ತಂಬಾಕು ರಹಿತ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ದಿವಸ ಯಾವ ಒಂದು ಸಂದೇಶ ಕೊಡ್ತಾ ಇದ್ದೀರಾ, ಮತ್ತು ನಾವು ಈ ದಿವಸ ಯಾವ ಪ್ರತಿಜ್ಞೆಯನ್ನು ತಗೋಬೇಕು? ಓಕೆ, ಸೊ ಫಸ್ಟ್ ನಾನೇನು ಹೇಳಬೇಕು ಅಂದರೆ ಯುವ ಜನಕ್ಕೆ, ಯಂಗ್ಸ್ಟರ್ಸ್ಗೆ, ಆಲ್ವೇಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ, ಸೊ ಅಬ್ದುಲ್ ಕಲಾಂ ಅವ್ರು ಹೇಳ್ದಂಗೆ ಟುಡೇಸ್ ಯೂತ್ ಇಸ್ ಟುಮಾರೋ ಸಿಟಿಸನ್. ಸೊ ಬಿಲೀವ್ ಇನ್ ದ್ಯಾಟ್ ಯೂತ್. ಒಂದು ಯೂತಲ್ಲಿ ತುಂಬ ಪೊಟೆನ್ಷಿಯಲ್ ಇರುತ್ತೆ. ಸೊ ಆ ಪೊಟೆನ್ಷಿಯಲ್ನ ಕೆಟ್ಟ ಚಟಗಳಿಗೆ ಯೂಸ್ ಮಾಡಬೇಡಿ. ಆ ಪೊಟೆನ್ಷಿಯಲ್ನ ನೀವು ಒಳ್ಳೆಯ ಮಾರ್ಗದಲ್ಲಿ ತಗೊಂಡೋದ್ರೆ ಇವತ್ತು ನೀವು ಉದ್ಧಾರ ಆಗಲ್ಲ, ನಮ್ಮ ದೇಶವನ್ನು ಕೂಡ ಉದ್ಧಾರ ಮಾಡ್ತೀರ. ಸೊ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಲವ್ ಯುವರ್ ಕಂಟ್ರಿ. ಸೊ ಟುಡೇಸ್ ಯೂತ್ ಶುಡ್ ಬಿ ಟುಮಾರೋಸ್ ರೆಸ್ಪಾನ್ಸಿಬಲ್ ಸಿಟಿಸನ್. ಸೊ ರೆಸ್ಪಾನ್ಸಿಬಲ್ ಅನ್ನೋ ಪದದ ಅರ್ಥ ನೀವು ಎಲ್ಲ ರೀತಿಯಲ್ಲೂ ರೆಸ್ಪಾನ್ಸಿಬಲ್ ಆಗಿರ್ಬೋದು. ನಿಮಗೆ ಏನು ಈ ತಂಬಾಕುವಿಂದ ಏನೇ ಡ್ರಗ್ಸ್ ಇಲ್ಲ ತಂಬಾಕು ಇಲ್ಲ ಆಲ್ಕೋಹಾಲ್ ಆದರೂ ಅದು ಟೆಂಪರರಿ ರಿಲೀಫ್, ಅದು ಪರ್ಮನೆಂಟ್ ರಿಲೀಫ್ ಅಲ್ಲ. ಆಮೇಲೆ ಅದನ್ನು ಮಾಡೋದ್ರಿಂದ ನೀವು ಯಾರ ಕಣ್ಣಿಗೂ ಒಳ್ಳೆ ರೀತಿಯಲ್ಲಂತೂ ಕಾಣಿಸಲ್ಲ. ವಿಲ್ ಬಿ ರಿಮೆಂಬರ್ಡ್ ಆಸ್ ಅ ಡಿಫ್ರೆಂಟ್ ಪರ್ಸನ್. ಅದನ್ನೇ ನೀವು ಒಳ್ಳೆಯ ಒಂದು ಏನಾದರೂ ಒಂದು ಪೊಸಿಷನ್ ತೊಗೊಂಡ್ರೆ ಅದು 1000 ಅಲ್ಲ 1,00,000 ಜನಗಳಲ್ಲಿ ಮನೆ ಮಾತಾಗಿ ಉಳಿಯುತ್ತೆ. ಸೊ ಅದನ್ನು ನಾವು ಇವತ್ತು ಯುವಕರಿಗೆ ಯಾರಾದರೂ ಹೇಳ್ಕೊಡ್ಬೇಕು. ಒಂದು ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಇವತ್ತು ಈ ಕಾಯಿಲೆಗಳಿಂದ ಎಷ್ಟು ಜನ ನರಳುತ್ತಾ ಇದ್ದಾರೋ ಅವರೆಲ್ಲ ಬೇರೆ ಜನರಿಗೆ ಮಾರ್ಗವಾಗಬೇಕು. ಅಂದರೆ ಅವರು ಬೇರೆಯವ್ರಿಗೆ ಹೇಳಬೇಕು, ಸಿ ನಮ್ಮದಿಂದ ನಾವು ನಮ್ಮ ಲೈಫ್ನ ಕಳ್ಕೊಂಡಿದ್ದೇವೆ, ಆಯಿತಾ, ಜೀವನ ಹಾಳು ಮಾಡ್ಕೊಂಡಿದೀಯ. ಒಂದು ಇರೋ ಜೀವನನ ಸಂತೋಷವಾಗಿ ಇರ್ರಿ, ಬಿಕಾಸ್ ಕ್ಯಾನ್ಸರ್ ಬಂದಾಗ ವಿ ಆಲ್ ನೋ 1 ವರ್ಷ 5 ವರ್ಷ ಮ್ಯಾಕ್ಸಿಮಮ್ ಅಂತ ನಮಗೆಲ್ಲ ಬಂದ್ಬಿಡುತ್ತೆ. ಬಟ್ ಆ ಇರೋ 5 ವರ್ಷನೂ ವಿಲ್ ಪವರ್ ಇಟ್ಕೊಂಡು ಚೆನ್ನಾಗಿ ಲೈಫ್ ಲೀಡ್ ಮಾಡಿ ಆ್ಯಂಡ್ ಮೇಕ್ ಅ ಮೀನಿಂಗ್ ಫಾರ್ ಯುವರ್ ಲೈಫ್. ಮನುಷ್ಯ ಜೀವನ ಇರೋದು ಒಂದೇ ಸಲ, ನಮ್ಗೆ ಗೊತ್ತಿಲ್ಲ ಮುಂದೆ ನಾವು ಏನಾಗ್ತೀವಿ, ಹಿಂದೆ ನಾವು ಏನಾಗಿದ್ವಿ ಅನ್ನೋದು. ಇರೋ ಒಂದು ಲೈಫ್ನ ಮೀನಿಂಗ್ಫುಲ್ ಆಗಿ ಅಂದರೆ ಅರ್ಥಪೂರ್ವಕವಾಗಿ ನಾವು ಜೀವಿಸಿದ್ರೆ ಅದು ಒಳ್ಳೆಯದಾಗುತ್ತೆ. ಸೊ ದಟ್ ಈಸ್ ವಾಟ್ ಇಸ್ ದ ಗಿಫ್ಟ್ ಯು ವಿಲ್ ಗಿವ್ ಟು ಯುವರ್ ಮದರ್ಲ್ಯಾಂಡ್ ಆ್ಯಂಡ್ ಕಂಟ್ರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಈ ಕಾರ್ಯಕ್ರಮದಲ್ಲಿ ಕೆಎಲ್ಇ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೆಂಗಳೂರಿನ ಡಾಕ್ಟರ್ ಶ್ರುತಿ ಈಶ್ವರ್ರವರು ಬಂದು ಎಷ್ಟೊಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ತಂಬಾಕಿನ ಕುರಿತಾಗಿ, ಮತ್ತು ಅದರಿಂದ ಈ ದಿವಸ ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ. ಮೇಡಮ್ ಶರಣ ಶರಣಾರ್ಥಿ, ಧನ್ಯವಾದಗಳು.